ಬಾಬು. ಗುರುಜಿ, ಧ್ಯಾನದಲ್ಲಿ ನಿನಗಿರೋ ಆಸಕ್ತಿ ನಾನು ಮೆಚ್ಕೋತಾ ಇದ್ದೀನಿ. ಬಹು ಶೀಘ್ರದಲ್ಲಿ ನೀನು ಅಷ್ಟಮಹಾಸಿದ್ಧಿಗಳನ್ನು ಗಳಿಸ್ತೀಯ. ಗುರುಜಿ, ನೀನೊಂದಿನ ಗಗನದಲ್ಲಿ ಹಾರ್ತೀಯ, ಹುಲಿನ ಕೂಡ ಗೆಲ್ತೀಯ, ಬೆಂಕಿಲಿ ನಡೀತೀಯ, ನೀರಿನ ಮೇಲೂ ನಡೀತೀಯ. ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಸ್ವೀಟಿ. ಏನು, ಮಹಾರಾಣಿಯವ್ರ ಪೂಜೆ ಮುಗೀತಾ? ಇನ್ನೋಡಿ, ನಮ್ ಬಾಬು ಎಲ್ಲ ಸಬ್ಜೆಕ್ಟ್ಸ್ ನಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಹೌದಾ? ವೆರಿ ಗುಡ್, ವೆರಿ ಗುಡ್. ಅವನು ಯಾರು? ನನ್ ಮಗ. ನನ್ ಮಗನಾ? ನಮ್ ಮಗ ಅಂತ ಹೇಳ್ರಿ. ಆಲ್ ರೈಟ್, ಆಲ್ ರೈಟ್. ಎಲ್ಲಿ ಬಾಬು? ಎಲ್ಲಿ? ಅವನು ಗುರುಜಿ ನೋಡಕ್ ಹೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಗುರುಜಿ, ಗುರುಜಿ, ಅವ್ನ್ ಪದೇ ಪದೇ ಅಲ್ಲಿಗೆ ಹೋಗೋದು ನನಗೆ ಇಷ್ಟ ಅಲ್ಲ ಅಂತ ಗೊತ್ತಿಲ್ಲ. ಗುರುಜಿಗೆ ಅವನ್ನ ಕಂಡ್ರೆ ತುಂಬಾ ಪ್ರೀತಿ, ಹೋಗೋದ್ರಲ್ಲಿ ತಪ್ಪೇನು, ಓದೋದ್ರಲ್ಲೂ ಆಟದಲ್ಲೂ ಅವನೇನು ಕಮ್ಮಿ ಇಲ್ವಲ್ಲ. ಅದ್ ನನಗೂ ಗೊತ್ತಿರೋದ್ರಿಂದಾನೆ ಚೆನ್ನಾಗಿ ಓದಿ ನನಗಿಂತ ಮುಂದೆ ಬರ್ಬೇಕಾದವನು. ಹೀಗ್ ಸಾಧುಗಳು ಸನ್ಯಾಸಿಗಳು ಅಂತ ಅಲ್ದಾಡೋ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಡ್ಯಾಡಿ. ಬಾಬು, ಆ ಸನ್ಯಾಸಿ ಹತ್ರ ಹೋಗ್ಕೊಡ್ದು ಅಂತ ನಿನ್ಗೆ ಎರಡ್ಸಲ ಹೇಳೋದು. ಡ್ಯಾಡಿ, ಅವರೇನು ಸಾಧಾರಣ ಸ್ವಾಮಿಗಳಲ್ಲ, ನಿಮ್ಗೆ ಅವ್ರ ಬಗ್ಗೆ ಒಂದು ಗೊತ್ತಿಲ್ಲ. ಶಟ್ ಅಪ್. ನಿಮ್ ಕೋಪ ಅವ್ರನ್ನೇನು ಮಾಡಲ್ಲ. ಎದುರುತ್ತರ ಕೊಡ್ತೀಯನು? ಅಮ್ಮ. ಗೀತಾ, ಸಾರಿಮ್ಮ, ನಿನಗೆ ಹೊಡೆದ್ರೆ ಬಾಬುಗೆ, ಬಾಬು ಹೊಡೆದ್ರೆ ನಿನ್ಗೆ ಏಟು ಬೀಳುತ್ತೆ ಅನ್ನೋದನ್ನ ಮರ್ತ್ಬಿಟ್ಟೆ. ಸಾರಿಮ್ಮ. ಪರವಾಗಿಲ್ಲ ಡ್ಯಾಡಿ, ಬಾ ಬ್ರೇಕ್ಫಾಸ್ಟ್ ಮಾಡ್ಬಾ. ಬಾಬು, ಕೋಪನ? ಟೇಕ್ ಇಟ್ ಈಸಿ ಮೈ ಬಾಯ್. ಓಕೆ ಡ್ಯಾಡಿ. ಏನ್ರಿ, 12 ವರ್ಷದಿಂದ ಈ ನರಕ ವೇದನೆ ಅನುಭವಿಸಿದ್ ಸಾಕ್ರಿ. ಡಾಕ್ಟರ್ಗಳ ಕೂಡ ಈ ಅವಳಿ ಜವಳಿ ಮಕ್ಕಳ ಪ್ರಶ್ನೆಗೆ ಪರಿಹಾರ ಹೇಳೋಕಾಗ್ತಿಲ್ಲ. ಅದಕ್ಕೋಸ್ಕರ ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ನಾನು ಹೋಗಿ ಗುರುಜಿನ ನೋಡಿ ಈ ಪ್ರಶ್ನೆಗೆ ಯಾವ್ದಾದ್ರೂ ಪರಿಹಾರ ಇದೆಯಾ ಅಂತ ಕೇಳ್ತೀನಿ. ಸುಜಾತ, ನಿನಗ್ ಬೇಕಾದ್ರೆ ಹೋಗು, ನನ್ನನ್ನು ಬಲವಂತ ಮಾಡ್ಬೇಡ. ಗೀತಾ, ಬಾಮ. ಬನ್ನಿ, ಹೊತ್ತಾಯ್ತು. ಶಾಂತಿ ಶಾಂತಿ ಶಾಂತಿ. ಬಂದ್ಯಾ ಬಾಬು? ನಾನ್ ಮಾತ್ರ ಬಂದಿಲ್ಲ, ಜೊತೆಗೆ ನಮ್ ತಾಯಿ ನನ್ ತಂಗಿನೂ ಬಂದಿದ್ದಾರೆ. ಬಾಮ್ಮ, ಕೂತ್ಕೋ. ಬಾಬು, ನೀನು ಕೂತ್ಕೋ. ಗುರುಜಿ, ಬಾಬುಗೆ ಹಗಲು ರಾತ್ರಿ ಯಾವಾಗ್ಲೂ ನಿಮ್ದೇ ಮಾತು. ನಿದ್ದೆಲ್ ಕೂಡ ಅವನ್ ಮಾತಾಡೋದ್ ಕೇಳಿದ್ರೆ ಮೈ ಜುಮ್ ಅನ್ನತ್ತೆ. ಅದು ಈ ಜನ್ಮದ ಬಂಧವಲ್ಲಮ್ಮ, ಎಷ್ಟೋ ಜನ್ಮದ ಋಣಾನುಬಂಧ ಅವನ್ನ ನನ್ನ ಸೇರಿಸಿದೆ. ಗುರುಜಿ? ಹೌದಮ್ಮ, ಅವನ ಈ ಜಗತ್ಗೆ ಒಳ್ಳೇದ್ ಮಾಡೋಕೆ ಹುಟ್ಟಿದಾನೆ. ಗುರುಜಿ, ಈ ಅವಳಿ ಜವಳಿಗಳ ಭಾವನೆಗಳು ಒಂದೇ ಆಗಿರೋದ್ರ ವೇದನೆನ ನಿಮ್ ಹತ್ರ ಹೇಳೋಣ ಅಂತ ಬಂದೆ. ಆದ್ರೆ ನಿಮ್ಗೂ ಅವನಿಗೂ ಇರೋ ಸಂಬಂಧನ ಕೇಳಿದ್ಮೇಲೆ ನನಗ್ ಹೇಗ್ ಹೇಳೋದು, ಏನ್ ಕೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗ್ ಗೊತ್ತಮ್ಮ ನಿನ್ನ ವೇದನೆ ಏನು ಅಂತ. ನೀನು ಯಾವ್ದನ್ನ ಈ ಮಕ್ಕಳಿಗೆ ಶಾಪ ಅಂತ ತಿಳ್ಕೊಂಡಿದೀಯೋ ಅದೇ ಅವ್ರ ವರಪ್ರಸಾದ. ಇಲ್ಲಿ ಬಾ ಅಮ್ಮ. ನಿನ್ನ ಮಗಳ ಗೀತಾ ಪುಷ್ಪೋತಿ ಆದ್ಮೇಲೆ ಈ ಪ್ರಶ್ನೆ ಯಾವುದೂ ಇರಲ್ಲ. ಪ್ರಕೃತಿಯ ಅದ್ಭುತ ಶಕ್ತಿ ಅವನೊಬ್ಬನಿಗೇ ಗೊತ್ತು. ಗುರುಜಿ, ದೇವರು ನಿಮ್ಮ ರೂಪದಲ್ಲಿ ಬಂದು ಕರುಣಿಸ್ತಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನನ್ನ ಮನಸ್ಸಿನಲ್ಲಿದ್ದ ದೊಡ್ಡ ಭಾರನ ನೀವು ಸುಲಭವಾಗಿ ಇಳಿಸ್ಬಿಟ್ರಿ. ದೀರ್ಘ ಸುಮಂಗಲಿ ಭವ. ನಾನು 60 ಲಕ್ಷ ಕೊಡ್ತೀನಿ. ಹ್ಮ್, ಪರವಾಗಿಲ್ವಾ? ಸಾಕು. ಅಖಿಲ, ಅವ್ರಿಗೆ ಹಣ ಕೊಡು. ಎಸ್ ಬಾಸ್.
ವಜ್ರದಿಂದ ನಿಮ್ಮ ಪ್ರಯೋಗಕ್ಕೆ ಪ್ರಯೋಜನವಾದ್ರೆ ಅದೇ ನನಗೆ ಸಂತೋಷ. ಈ ವಜ್ರನೇ ನನ್ನ ಲಕ್ಷ್ಯ. ಈ ವಜ್ರದಿಂದ ಬರೋ ಲೇಸರ್ ಬೀಮ್ನಿಂದ ಹ್ಯೂಮನ್ ಬ್ರೈನ್ನ ಕಂಟ್ರೋಲ್ ಮಾಡೋ ಟ್ರಾನ್ಸ್ಮಿಟರ್ನ ತಯಾರು ಮಾಡ್ತೀನಿ. ಟ್ರಾನ್ಸ್ಮಿಟರ್? ಎಸ್. ನಿಮ್ಗೆ ಆಶ್ಚರ್ಯವಾಗಿರ್ಬೋದು, ಬಟ್ ಇಟ್ ಇಸ್ ಟ್ರೂ. ಸ್ವಲ್ಪ ಇರಿ, ನಾನು ಈಗ ಬರ್ತೀನಿ. ಓಕೆ. ಹಣನ ಎಣಿಸ್ಬೇಕಾಗಿದೆಯಾ? ನೋ ನೋ, ನಂಬಿಕೆನೇ ನಮ್ಮ ಮೂಲಧನ. ಯು ಆರ್ ಕರೆಕ್ಟ್. ಥ್ಯಾಂಕ್ ಯು. ಇದೇನೆ ಆ ಟ್ರಾನ್ಸ್ಮಿಟರ್. ಇದರಿಂದ ಇವಾಗ ಮೃಗಗಳನ್ನ ಮಾತ್ರ ಕಂಟ್ರೋಲ್ ಮಾಡಕ್ಕಾಗುತ್ತೆ. ಐ ಸಿ. ಜಾನಿ, ಕಮ್ ಯಾರ್. ಅಖಿಲ, ಈ ಡಿವೈಸ್ ನ ಜಾನಿ ಕೊಳ್ಳಲ್ಲಿ ಕಟ್ಟು. ಜಾನಿ, ಯು ಆರ್ ಅಂಡರ್ ಮೈ ಕಮಾಂಡ್. ಯು ಆರ್ ಅಂಡರ್ ಮೈ ಕಮಾಂಡ್. ನಾನು ಹೇಳ್ದ ಕೇಳ್ತೀಯ? ಸಿಟ್ ಡೌನ್. ಕ್ರಾಲ್. ಗಾರ್ಡ್ಸ್, ಆಗಾಜನ್ ತಗೊಂಬನ್ನಿ. ಜಾನಿ, ನಿನ್ ಮುಂದಿರೋ ಫ್ರೇಮ್ ಒಳಗಡೆ ಜಂಪ್ ಮಾಡು. ವೆಲ್ ಡನ್, ವೆಲ್ ಡನ್ ಮೈ ಬಾಯ್. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ನಿಮ್ ಪ್ರಯೋಗ ವಂಡರ್ಫುಲ್. ಗಾರ್ಡ್ಸ್, ಟೇಕ್ ಜಾನಿ ಇನ್ಸೈಡ್. ಅಖಿಲ ಡಾರ್ಲಿಂಗ್, ಜೇಮ್ಸ್ಗೆ ನಮ್ಮ ವಾಡಿಕೆಯಾದ ಎಲ್ಲ ಮರ್ಯಾದೆಗಳೊಂದಿಗೆ ಕಳಿಸ್ಕೊಡು. ಥ್ಯಾಂಕ್ ಯು. ವೆಲ್ಕಮ್. ಬನ್ನಿ. ನೀವು ಬಂದ ತರಹನೇ. ಓ, ಐ ಫರ್ಗಾಟ್. ಜಾಗ್ರತೆಯಾಗ ಕರ್ಕೊಂಡು ಹೋಗಿ. ಮಿಕ್ಕ ವಿಷಯ ನಿಮಗೆ ನನಗ್ ಗೊತ್ತು. ಕಮಾನ್. ಹಲೋ, ಏನ ಹೈವೇ ರಾಬರಿನಾ? ಧರ್ಮರಾಜ್ ಆ ಎರಡು ಮಂದಿನ ಅರೆಸ್ಟ್ ಮಾಡ್ಬಿಟ್ಟ. ಸ್ಟೂಪಿಡ್, ಯಾವ ರೀತಿ ನಮ್ ಪ್ಲಾನ್ ಎಲ್ಲ ಅವನಿಗೆ ತಿಳಿತಾ ಇದ್ಲೆ ಗೊತ್ತಾಗ್ತಿಲ್ಲ. ಅವನ್ ನಾಶ ಆದ್ರೇನೆ ನಮ್ಗೆ ಒಳ್ಳೇದು. ಅಖಿಲ ಡಾರ್ಲಿಂಗ್, ಲಕ್ ನಮ್ ಕಡೆ ಇರುವಾಗ ಯಾಕೆ ಆತರ ಪಡ್ತೀಯ? ಮನೆ ಬಂದಾಯ್ತಲ್ಲ, ಅರೆಸ್ಟ್ ಆದ ಅವರಿಬ್ಬರನ್ನು ಗೊತ್ತಾಯ್ತಾ? ಓಕೆ ಬಾಸ್. ಧರ್ಮರಾಜ್ಗೆ ನಮ್ಮ ಡಿವೈಸ್ ಇಟ್ಟು ಟೆಸ್ಟ್ ಮಾಡಿದ್ರೆ
ಬಾಸ್, ವೆರಿ ಗುಡ್. ನಿಮ್ಮ ಐಡಿಯಾ ತುಂಬಾ ಬ್ಯೂಟಿಫುಲ್. ಐಡಿಯಾ ತುಂಬಾ ಬ್ಯೂಟಿಫುಲ್. ಅವನ್ ಕೈಯಿಂದಲೇ ಅವನ್ ಕಣ್ ಚುಚ್ಚಬೇಕು ಅಂತ ಹೇಳ್ತಿದ್ದೀರಾ? ಎಸ್ ಡಾರ್ಲಿಂಗ್, ಬ್ರಿಂಗ್ ಹಿಮ್ ಅಲೈವ್. ವೆಲ್ಕಮ್ ಸರ್. ಹಲೋ ಧರ್ಮರಾಜ್, ಯು ಹ್ಯಾಡ್ ಡನ್ ಎ ಮಾರ್ವೆಲಸ್ ಅಚೀವ್ಮೆಂಟ್. ಥ್ಯಾಂಕ್ ಯು ಸರ್. ಅಮ್ಮ, ನಮಸ್ಕಾರ. ನಿಮ್ಮ ಹಸ್ಬೆಂಡ್ ಇಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಒಳ್ಳೆ ಹೆಸರು. ಇನ್ನು ಸ್ವಲ್ಪ ದಿವಸದಲ್ಲೇ ಅವರೇ ನನ್ನ ಪೋಷಕ ಬಂದ್ಬಿಡ್ತಾರೆ. ತುಂಬಾ ಸಂತೋಷ. ಹಲೋ ಟ್ವಿನ್ಸ್, ಕಂಗ್ರಾಟ್ಸ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಅಂಕಲ್. ಇನ್ನು ಕೇಕ್ ಕಟ್ ಮಾಡಿಲ್ವಾ? ವಿ ಆರ್ ವೇಟಿಂಗ್ ಫಾರ್ ಯು. ಓ, ಕಮ್ ಆನ್, ಕಮ್ ಆನ್, ಕಮ್ ಆನ್. Happy birthday to you, happy birthday to you. ನಗುತ್ತಿರಬೇಕು ತಂದೆ ಮನಸ್ಸು, ನಲಿದಿರಬೇಕು ಕಂದ ನೀ ಬಾಳು. ನಿನ್ನ ಕೀರ್ತಿ ಬೆಳಗಿರಬೇಕು ತಾಯಿ, ಹರಕೆ ಫಲಿಸಿರಬೇಕು ಸುಖದೇ ನೀ ಬಾಳು. ಮತ್ತೊಂದು ಕಣ್ಣಾದಳು ಈ ನಿಮ್ಮ ಒಲವಲ್ಲಿ
ಭೂಮಿ ಮೇಲೆ ನಾನೋಡಿದೆ, ನನ್ನೆದೆಯ ಆಳೋಳು ನೀನಲ್ಲವೇ, ಹರೆಯಿರುಳಲ್ಲಿ ನಾನಿನ್ನ ಮಗುವಲ್ಲವೇ. ಸನ್ಯಾಸಿ ಫೋಟೋ? ಏ ರಾಮು, ಏ ಕೊಡ ರಾಮು, ಕೊಡೋ. ಯಾಕೋ ಈಗ ಸನ್ಯಾಸಿ ಹುಚ್ಚಿರ್ದ ಆದಿತ್ಯ? ಏ ರಾಮು, ಗುರುಜಿ. ಏನೋ ಇದು ಆಶ್ಚರ್ಯ ಆಗಿದೆ. ಲೋ ಬಾಬು, ತಿಳಿದೇ ತಪ್ಪಾಗ್ಬಿಟ್ನೋ? ನಾವೆಲ್ಲ ಗುರುಜಿ ನೋಡ್ಬೇಕಣೋ? ಓಕೆ ರಾಮು, ಧಾರಾಳವಾಗಿ ನೋಡ್ಬೋದು. ಗುರುಜಿ, ಗುರುಜಿ, ನಮ್ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆಯಿಂದ ಬಂದಿದ್ದಾರೆ. ಎಲ್ಲೋ ಬಾಬು ಕಾಣ್ತಿಲ್ಲ. ಅದೇ ನಂಗೂ ಗೊತ್ತಿಲ್ಲ. ಲೋ ಬಾಬು ಬಂದ. ಗುರುಜಿನ? ಅರೆ ನನ್ ಜೊತೆನೆ ಬಂದ್ರಲ್ಲ. ಅಂದ್ರೆ ಗುರುಜಿ ಮಾಯವಾಗಿ ಬಿಟ್ರಾ? ಇರ್ಬೋದು ಇರ್ಬೋದು, ಅವ್ರು ನೋಡ್ಬೇಕು ಅಂತ ಎಷ್ಟ್ ಆಸೆಯಿಂದ ಬಂದ್ವಿ. ಲೋ ಬಾಬು, ಅವ್ರು ನೋಡಕ್ಕಾಗಲ್ವೇನೋ. ಬಾಬು ಬಾಬು, ಅವ್ರನ್ನ ಸ್ವಲ್ಪ ಕರಿಯೋ. ಕಾದಿದ್ದು ವೇಸ್ಟ್ ಅಂತೀಯ? ಚಿರಂಜೀವಿಗಳಾಗಿ ಹೇಳಿ, ಚೆನ್ನಾಗಿ ಓದಿ, ನಿಮ್ಮ ಆಸೆಗಳನ್ನ ಸಾಧಿಸಿ, ಹೆತ್ತವರಿಗೆ ಕೀರ್ತಿ ತನ್ನಿ. ನಮ್ಮ ಪಂಡಿತ ಬೋರ್ಡಿದ್ದಾರಲ್ಲೋ, ಸರಿಯಾದ ಬೋರು. ಹೌದೌದು, ಸುಮ್ಮನಿರ ರಾಮು, ಯಾವ್ದು ಹೇಳಿದ್ರು ಧೈರ್ಯವಾಗಿ ಹೇಳ್ಬೇಕು. ಲೋ ಗುರುಜಿಗೆ ನನ್ನ ಹೆಸರು ಗೊತ್ತು, ನೀ ಹೇಳ್ದ್ಯಾ? ಲೋ ಗುರುಜಿಗೆ ಹೆಸರು ಮಾತ್ರ ಏನು, ಎಲ್ಲ ಗೊತ್ತು. ನಿಂಗೇನೇನ್ ಬೇಕು ಕೇಳ್ಕೊ. ಕಮಾನ್ ಗುರುಜಿ, ಗುರುಜಿ, ನಾನ್ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತೀನಿ. ಕಪಿಲ್ ದೇವ್ ತರ. ರಾಮು, ಮೊದಲು ಆಡೋದ್ ಕಲ್ತು, ಜಯ ನಿಂದೆ. ಗುರುಜಿ, ಗುರುಜಿ, ನಾನ್ ಗ್ರ್ಯಾಂಡ್ ಪ್ರಿ ಕಾರ್ ರೇಸ್ ನಲ್ಲಿ ಚಾಂಪಿಯನ್ ಆಗ್ಬೇಕು ಅಂತೀನ್ ಗುರುಜಿ. ದೊಡ್ಡ ಮನಸ್ಸಿದ್ರೆ ನೀನು ಲಕ್ಷ್ಯ ನೆರವೇರುತ್ತೆ. ಗುರುಜಿ, ಗುರುಜಿ, ನಾನ್ ದೊಡ್ಡ ಪೈಲಟ್ ಆಗಿ ಆಕಾಶದಲ್ಲಿ ಹಾರಾಡ್ಬೇಕು ಗುರುಜಿ. ತಗೋ, ನಿನ್ನ ಆಸೆ ನೆರವೇರಲು ದೇವರ ಅನುಗ್ರಹವಿರಲಿ. ಗುರುಜಿ, ನಂಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಆಸೆ ಗುರುಜಿ. ಹೋಗ್ಬರ್ತೀವಿ, ಹೋಗಿ ಬನ್ನಿ. ಬಾಸ್? ಎಸ್ ಡಾರ್ಲಿಂಗ್. ಮನುಷ್ಯನ್ಗೆ ಡಿವೈಸ್ ಇಟ್ಟು ಟೆಸ್ಟ್ ಮಾಡಿ ನೋಡ್ತಿರೇನು? ಅದನ್ನ ಮುಟ್ಟಬೇಡ. ಯಾಕೆ? ಮುಟ್ಟಿದ್ರೆ ಏನಾಗುತ್ತೆ ನೋಡ್ತೀಯ? ಗಾರ್ಡ್, ಅದ್ರ ಮೇಲೆ ಕೈಯಿಡು. ಗಾರ್ಡ್ಸ್, ಎತ್ಕೊಂಡು ಹೋಗಿ. ಈಗ ಅವನು ಜೀವ ಇರೋ ಮಣ್ಣಿನ ಬೊಂಬೆ. ಎಲ್ಲ ಈ ವಜ್ರಕ್ಕಿರೋ ಶಕ್ತಿ ಅಖಿಲ, ಆ ಧರ್ಮರಾಜ್. ಎಸ್ ಬಾಸ್, ಹುಲಿ ಬೀಳ್ಸೋಕೆ ಬಲೆ ಬೀಸಾಯ್ತು. ಕಾಫಿ ಕುಡಿಯಕ್ಕೆ ಬರ್ತೀರಾ?
ಸಾರಿ ಸಾರಿ ಸುಜಾತ ಸಾರಿ. ಕಾಫಿ ಎಲ್ಲ ನೀರಾಯ್ತು. ಹೋಗ್ಲಿ ಬಿಡು, ದಿವಸ ಸ್ಟ್ರಾಂಗ್ ಕಾಫಿ ಕುಡ್ದು ಕುಡ್ದು ಬೇಜಾರಾಗಿತ್ತು, ಇವತ್ತು ನೀರ್ ಕಾಫಿ ಕುಡಿಯೋಣ. ತಗೋ ಬೇಡ. ತಗೋ ಅಂದ್ರೆ ಏನ್ರಿ ಇದು, ಮಕ್ಳ ಎದುರಿಗೆಲ್ಲ? ನಿನ್ ಮಕ್ಳ ಎದುರಿಗೆ ಚಲಾಟ ಆಡಬಲ್ಲ. ತಗೋ ಬೇಡ ರೀ. ಗೀತಾ ಏನ್ ಬಿತ್ತಮ್ಮ? ಪರವಾಗಿಲ್ಲ ಡೇಡಿ. ಬಾಬು ಅರಿ ಓಕೆ ಓಕೆ ಡೇಡಿ, ಬಾಗಿ ತಾಡೋಣ. ಸರ್ ಫೋನ್ ಸರ್. ಹಾ ಎಸ್ ಧರ್ಮರಾಜ್. ಹೇ ಯಾರು? ಧರ್ಮರಾಜ್ ಸರ. ಸರ್ ನಾನು ಮಿಸಸ್ ಜೇಮ್ಸ್ ಮಾತಾಡ್ತಾ ಇದ್ದೀನಿ, ಆನೆಗೇಟ್ ರಾಕ್ಫೋರ್ಡ್ ಬಂಗ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಸರ್ ಇಲ್ಲಿ ನಾನು ಒಬ್ಬಳೇ ಇದ್ದೀನಿ, ಯಾರೋ ರೌಡಿಗಳು ಬಾಗಿಲನ್ನ ಒಡೆದು ನನ್ನ ಕೊಲ್ಲೋಕ್ ಬರ್ತಾ ಇದ್ದಾರೆ. ಹಾಗ ಪ್ಲೀಸ್ ಸರ್ ದಯವಿಟ್ಟು ಬೇಗ ಬನ್ನಿ. ಈಗಲೇ ಬಂದೆ. ಸುಜಾತಾ ಬಾಬು ಅಮ್ಮ ಇಲ್ಲೋ? ರಸ್ತೆಯಿಂದ ಹೋಗಿದ್ದಾರೆ ಡ್ಯಾಡಿ. ನಾನು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ, ಅಮ್ಮಂಗೆ ಹೇಳ್ಬಿಡು. ಬೇಗ ಬಂದ್ಬಿಡಿ ಡ್ಯಾಡಿ. ನಾನೇ ಪ್ರೊಫೆಸರ್ ಸ್ಯಾಮ್ಸನ್. ಐ ಕಮಾಂಡ್ ಯು ಓಪನ್ ಯುವರ್ ಐಸ್. ರಿಲೀಸ್ ಹಿಮ್. ಗೆಟ್ ಅಪ್. ಈಗ ನಡಿ. ನಿಲ್ಲು, ಹಿಂದಕ್ಕೆ ತಿರುಗೋ. ಇಲ್ವಾ? ನಿಲ್ಲು. ಅಖಿಲ, ಈ ಟ್ರಾನ್ಸ್ಮಿಟರ್ನಿಂದ ಪ್ರಪಂಚನ ಕುಣಿಸ್ತೇನೆ. ನನ್ನ ಹಿಂದೆ ಬಾ. ಧರ್ಮರಾಜ್, ನಮ್ಮ ಹುಡುಗರನ್ನ ಬಿಡುಗಡೆ ಮಾಡಿ ನಮ್ಮ ಹತ್ರ ಕರ್ಕೊಂಬಾ. ಇನ್ಸ್ಪೆಕ್ಟರ್, ಓಪನ್ ದ ಲಾಕ್ ಅಪ್. ಆ ಖೈದಿಗಳನ್ನ ಆಚೆ ಬಿಟ್ಬಿಡಿ. ಸರ್ ನಾಳೆ ಅವರು ಹಿಯರಿಂಗು. ಐ ನೋ ದಟ್. ಆ ಖೈದಿಗಳನ್ನ ಆಚೆ ಬಿಟ್ಬಿಡಿ. ಎಸ್ ಸರ್. ಕಮಾನ್. ಧರ್ಮರಾಜ್ ನಿಲ್ಲು. ಬಾಸ್,
ನಿಮ್ ಅದ್ಭುತವಾದ ಡಿವೈಸ್ ನಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನೆ ನಮ್ ಕೆಲ್ಸಕ್ಕೆ ಉಪಯೋಗಿಸ್ಕೋಬಹುದು. ಇಲ್ಲ ಬಾಸ್, ನನಗೇನು ಇದ್ರಲ್ಲಿ ನಂಬಿಕೆ ಇಲ್ಲ. ವಾಟ್ ಸಂದೇಹನ? ಎಸ್ ಬಾಸ್, ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಲಾಕಪ್ ಅಲ್ಲಿರೋ ಕೈದಿಗಳನ್ನ ಬಿಡಿಸ್ಕೊಂಬರೋದು ತುಂಬಾ ಸುಲಭ ಬಾಸ್. ಅದಕ್ಕೆ ನಮ್ ಡಿವೈಸ್ ಅಗತ್ಯವಿಲ್ಲ ಬಾಸ್. ಇವನು ಎಷ್ಟೇ ದೊಡ್ಡವನಾಗಿರ್ಬಹುದು, ಬಟ್ ನನಗಿಂತ ಜಾಣ್ಣ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಲೋ, ಯಾರು ಮಾತಾಡೋದು? ನಂಬರ್ 9 ಸ್ಪೀಕಿಂಗ್. ಓ ಜಾನಿ, ಏನ್ ವಿಷಯ? ಲಕ್ಷ್ಮಿ ಮಿಲ್ಸ್ MD 20 ಲಕ್ಷ ರೂಪಾಯಿ ಡ್ರಾ ಮಾಡಿ ಈಗ ತಾನೇ ಹೊರಟರು. ಇಸ್ ಇಟ್? ಎಸ್, ಆ ಹಣ ತಗೊಂಡು ನಾಳೆನೆ ಫ್ಯಾಕ್ಟ್ರಿಗೆ ಹೋಗೋದು. ರಾತ್ರಿ ಎಲ್ಲಿರ್ತಾರೆ? ಅವ್ರ ಮನೇಲೆ ಬಾಸ್. ಓಕೆ, ಆ ಹಣ ನಮ್ ಸ್ವತ್ತು, ಆ ಫ್ಯಾಕ್ಟ್ರಿ ವರ್ಕರ್ಸ್ದಲ್ಲ. ಅದು ಹೇಗೆ ಬಾಸ್? ಅಖಿಲ, ಅವ್ರಿಗೆ ಸರಿಯಾಗಿ ವಿವರಿಸು. ಶಂಕರ್, ನಿನ್ ಸಂದೇಹ ತೀರ್ಸೋಕೆ ಈ ಧರ್ಮರಾಜನ ಇಟ್ಕೊಂಡೆ ಆ ಹಣನ ನಾವ್ ಲೂಟಿ ಮಾಡ್ತೀವಿ. ಗಾಡ್. ಸರ್. ಎಸ್. ಧರ್ಮರಾಜ್ ನನ್ನೆ ಅರೆಸ್ಟ್ ಮಾಡಿದ, ಇಬ್ಬರನ್ನು ರಿಲೀಸ್ ಮಾಡಿಬಿಟ್ರು. ವಾಟ್? ಅವ್ರ ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು? ಆ ಕೈದಿಗಳನ್ನು ಮುಖ್ಯ ಕಾರಣದ ಮೇಲೆ ಬಿಡ್ತಿದ್ದೀನಿ. ಓಕೆ ಓಕೆ, ವಿಲ್ ವೇಟ್ ಅಂಡ್ ಸೇ. ಧರ್ಮರಾಜ್, ಆ ಬಿಲ್ಡಿಂಗ್ ಒಳಗೆ ಹೋಗು. ರಾಯಪ್ಪ ಬ್ಯಾಂಕ್ನಿಂದ ತಗೊಂಡ್ ಬಂದ 20 ಲಕ್ಷನ ಹೇಗಾದ್ರೂ ಮಾಡಿ ತಗೊಂಡ್ ಬಾ. ಬಲವಂತ ಅಗತ್ಯವಾದ್ರೆ ಭಯ ಪಡಬೇಡ, ಹೋಗು. ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ, ಸಾಹೇಬನ್ನ ಕರಿತೀನಿ. ಹಲೋ ಸರ್, ಸರ್ಪ್ರೈಸ್ ವಿಸಿಟ್ ಇದ್ದಾಗಿದೆಯಲ್ಲ, ಏನ್ ಅಷ್ಟೊಂದು ಮುಖ್ಯ ವಿಷಯ? ನಿಮ್ಮ ಹತ್ರ 20 ಲಕ್ಷ ರೂಪಾಯಿ ಕಪ್ಪು ಹಣ ಇದೆ ಅಂತ ನಮ್ಗೆ ವರ್ತಮಾನ ಬಂದಿದೆ. ನೋ ಸರ್, ನೋ. ಯಾರೋ ನಿಮಗೆ ತಪ್ಪ ನ್ಯೂಸ್ ಕೊಟ್ಟಿದ್ದಾರೆ. ತಪ್ಪ ಸರಿಯ ಅನ್ನೋದನ್ನ ಕಮಿಷನರ್ ಆಫೀಸಿಗೆ ಬಂದು ವಿಚಾರಿಸಿ, ಈಗ ಹಣ ತಗೊಂಬನ್ನಿ. ಓಕೆ ಸರ್, ನೀವು ತುಂಬಾ ನ್ಯಾಯವಾದ ಆಫೀಸರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದ್ರೂ ಕಮಿಷನರ್ ಹತ್ರ ಒಂದು ಮಾತು ಹೇಳ್ಬಿಟ್ಟು ಕೊಡ್ತೀನಿ. ಓಕೆ. ಓಪನ್ ಇಟ್. ನಾನ್ ಕೂಡ ನಂಬಲಿಲ್ಲ. ಜೈಲಿಂದ ಅವ್ರ ಕೈದಿಗಳ ಹೊರಗೆ ಬಿಟ್ಬಿಟ್ಟಾಗ್ಲು ಕೂಡ ಇದ್ರಲ್ಲಿ ಏನೋ ಪ್ಲಾನ್ ಅಡಗಿದೆ ಅಂತ ತಿಳ್ಕೊಂಡೆ. ಬಟ್ ಬೇಲಿನ ಎದ್ದು ಹೊಲ ಮೇದಾಗೆ 20 ಲಕ್ಷ ಕೊಳ್ಳೆ ಹೊಡೆದಿದಾರಲ್ಲ. ಅವರೇ ಕೊಳ್ಳೆ ಹೊಡೆದ್ರು ಅಂತೀರಾ ಸರ್? ಯಾರೋ ಕಟ್ಟುಬಿಟ್ಟ ಕಥೆನ ನೀವು ನಂಬ್ತೀರಾ? ಇಲ್ಲಮ್ಮ, ನಾನು ಅವಸರ ಪಟ್ಟು ಯಾವ ತೀರ್ಮಾನಕ್ಕೂ ಬರ್ಲಿಲ್ಲ. ಸಂದರ್ಭನೂ ಸನ್ನಿವೇಶನೂ ಅವ್ರನ್ನ ಸಂದೇಹ ಪಡೋಗ್ ಮಾಡಿದೆ. ಸರ್, ಅವ್ರ ಬಗ್ಗೆ ಎಲ್ಲ ತಿಳ್ತಿರೋ ನೀವ ಹೀಗ್ ಮಾತಾಡೋದು? ನಿಮ್ ನಂತರ ಅವರೇ ಬರ್ತಾರೆ ಅಂತ ಹೇಳ್ತಿದ್ದ, ನೀವ ಹೀಗೆ ಹೇಳೋದು? ಕರ್ತವ್ಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಲ್ಲ ಅವ್ರ ಬಗ್ಗೆ, ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಮೇಡಮ್, ನೀವು ತುಂಬಾ ಉದ್ವೇಗದಿಂದ ಮಾತಾಡ್ತೀರಿ. ನೀವು ನಿಮ್ ಗಂಡನ ಮೇಲೆ ಇಟ್ಟಿರೋ ಪ್ರೀತಿ ದೆಸೆಯಿಂದ ನೀವು ಅವರ ಸಂದೇಹ ಪಡೋ ಕೂಡ ಆಗ್ತಾ ಇಲ್ಲ. ಇಲ್ಲ ಸರ್, ಅವ್ರ ಮನೆಗೆ ಬರೋದಕ್ಕೆ 1 ಗಂಟೆ ಲೇಟ್ ಆದ್ರೂ ಫೋನ್ ಮಾಡೋರು. ಇಷ್ಟು ದಿವಸ ಆದ್ರೂ ಮನೆಗೆ ಬರ್ದೇ ಇದಾರಲ್ಲ, ಅದೇ ನನಗೆ ಸಂಶಯವಾಗಿರೋದು. ಇಲ್ಲ, ಅವ್ರಿಗೇನೋ ಆಗಿರ್ಬೇಕು ಅಂತ ಅನ್ಕೋತೀನಿ. ಎಸ್, ನೀವು ಹೇಳೋದು ನೋಡುವಾಗ ಅವ್ರಿಗೇನೋ ಆಪತ್ತು ಅದಿರ್ಬೇಕು ಅಂತ ನನಗನ್ಸುತ್ತೆ. ಹೌದು ಸರ್, ದಯವಿಟ್ಟು
ಅವ್ರಿಗೆ ಏನಾಗಿದೆ ಅಂತ ಬೇಗ ಕಂಡುಹಿಡೀರಿ ಸರ್. ಅವ್ರಿಗೆ ಯಾವ ಆಪತ್ತು ಆಗದೆ ಇರೋ ಹಾಗೆ ನೀವೇ ಕಾಪಾಡ್ಬೇಕು ಸರ್. ಯೋಚಿಸ್ಬೇಡಮ್ಮ, ನಮ್ ಕೈಲ ಸಹಾಯ ಮಾಡೇ ಮಾಡ್ತೀವಿ, ಧೈರ್ಯವಾಗಿರಿ. ಅವ್ರ ಬಗ್ಗೆ ಏನಾದ್ರೂ ಸುದ್ದಿ ತಿಳಿದ್ರೆ ಕೂಡ್ಲೆ ನಮಗ್ ತಿಳಿಸ್ಬೇಕು. ಬರ್ತೀನಮ್ಮ. ಹೇಳಪ್ಪ ಬಾಬು, ನಿನಗೋಸ್ಕರ ನೇಕಾಯ್ತಿದೆ. ಈ ಬದುಕು ನೀಗಿ ಜ್ಞಾನಮುಕ್ತಿ ಹೊಂದುವ ಕಾಲ ಬಂತು. ನಾನಿನ್ ಮೇಲೆ ನೀನಾಗಿಯೂ, ನೀನು ನಾನಾಗಿಯೂ ಹೋಗ್ತೀನಿ. ನಿನಗೆ ನನ್ನ ಅದ್ಭುತ ಶಕ್ತಿಗಳನ್ನೆಲ್ಲ ಧಾರೆ ಎರಿತೀನಿ. ನೀನ್ ಈ ಶಕ್ತಿಯನ್ನು ಪಡೆಯುವಾಗ ಅದು ನಿನ್ ತಂಗಿಗೂ ಸೇರುತ್ತೆ. ಕಾರಣ ನೀವು ಅವಳಿ ಜವಳಿ ಮಕ್ಕಳು. ಆದರೂ ನೀನ್ ಅವಳನ್ನ ಜಾಗೃತಿಯಾಗಿ ನೋಡ್ಕೋಬೇಕು. ಈ ಶಕ್ತಿಯಿಂದ ನಿನ್ನ ಕೀರ್ತಿ ಮಾನವ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಗೀತಾ, ಏನಾಯ್ತೆ? ಏನೋ ಗೊತ್ತಿಲ್ಲ, ತಲೆ ಸುತ್ತಾ ಇದೆ. ನನಗೆ ಅದ್ಭುತ ಶಕ್ತಿಗಳನ್ನು ಕೊಟ್ಟ ನಿಮಗೆ ಹೂಗಳೇ ನನ್ನ ಪ್ರೇಮದ ಕಾಣಿಕೆಯಾಗಿ ಈ ಮರ ಹೂ ತುಂಬಿ ನಗಲಿ. Thank you.
ಬಾ ಧರ್ಮರಾಜ್. ನಿಲ್ಲು ಇಲ್ಲಿ, ವಿಸ್ಕಿ ಕೊಡು, ಎಲ್ರಿಗೂ ಕೊಡು. ಬಾಸ್, ನಮಗ್ ಶತ್ರು ಆಗಿದ್ದ ಧರ್ಮರಾಜ್ ಈ ಗತಿಗೆ ಬರ್ತಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಹೌದು, ಮೆದುಳು ಮನುಷ್ಯನ ಕಂಟ್ರೋಲ್ ಮಾಡುತ್ತೆ, ನನ್ನ ಡಿವೈಸು ಆ ಮೆದುಳನ್ನ ಕಂಟ್ರೋಲ್ ಮಾಡುತ್ತೆ. ಹಲೋ, ಯಾರು ಮಾತಾಡೋದು? ಆಲ್ಬರ್ಟ್. ಯೋ ಆಲ್ಬರ್ಟ್, ನೀನಾ? ಯಾ, ನಿನ್ನ ಎಕ್ಸ್ ಲವರ್ ಅಂದ್ರೆ ಮಾಜಿ ಪ್ರೇಮಿ ಆಲ್ಬರ್ಟ್ ಮಾತಾಡ್ತಿರೋದು. ನಾನಿರೋ ಜಾಗ ನಿಂಗೆ ಹೇಗೆ ತಿಳಿತು? ಇಟ್ಸ್ ಸೋ ಸಿಂಪಲ್ ಚಿನ್ನ, ನಿಜವಾದ ಪ್ರೇಮಿಗೆ ಅಷ್ಟು ಗೊತ್ತಾಗಲ್ವೇ. ಇವಾಗ ನೀನೇ ಇಲ್ಲಿಗೆ ಬರ್ತೀಯೋ ಇಲ್ಲ ನಾನೇ ಅಲ್ಲಿಗೆ ಬರ್ಲೋ? ನಾನು ನೀನ್ ಬರ್ಬೇಡ, ನಿಂಗೇನ್ ಬೇಕು? ನೀನ್ ಬೇಕು, ನೀನು ನೀನ್ ನನ್ ಜೊತೆ ಮೊದಲಿನ ಹಾಗೆ ಉಲ್ಲಾಸವಾಗಿರ್ಬೇಕು. ಯು ಶಟ್ ಅಪ್, ಡಾಂಟ್ ಶೌಟ್. ನಾನ್ ಹೇಳಿದ ಜಾಗಕ್ಕೆ ನೀನು ಬರ್ಲಿಲ್ಲ ಅಂದ್ರೆ ನಿನ್ನ ನಿನ್ನ ಬಾಸ್ನ ಕಂಬಿ ಅಣಸ ಕಳ್ಸಕ್ಕೆ ನನಗೆ ಒಂದ್ ನಿಮಿಷ ಸಾಕು ಕಡೆ. ನಿಮ್ ಬಾಸ್ ನೋಡಿ ಭಯ ಪಡ್ಬೇಡ, ನಾನ್ ಹೇಳೋ ಅಡ್ರೆಸ್ಗೆ ನಾನ್ ಹೇಳೋ ಟೈಮ್ಗೆ ನೀನ್ ಖಂಡಿತವಾಗ್ಲೂ ಅಲ್ಲಿ ಬಂದೇ ಬರ್ತೀಯ. ಮೈ ಅಡ್ರೆಸ್ ನಂಬರ್ 5, 7th floor ಟವರ್ ಬಿಲ್ಡಿಂಗ್. ಓಕೆ? ಅಖಿಲ, ಏನ್ ಯೋಚನೆ ಮಾಡ್ತಿದ್ದಿ? ನಮ್ಮ ರಹಸ್ಯನೆಲ್ಲ ತಿಳಿದು ದ್ರೋಹಿ ಅವನು, ನಿನ್ನ ಎಕ್ಸ್ ಲವರ್ ಈಗ ಬ್ಲಾಕ್ ಮೇಲರ್, ಅವನನ್ನ ಏನ್ ಮಾಡ್ತಿ? ಇಂಥ ಮನುಷ್ಯ ಬದುಕಲೇಬಾರ್ದು ಬಾಸ್. ಗುಡ್ ಗುಡ್, ಟೇಕ್ ಧರ್ಮರಾಜ್, ಅವನನ್ನು ಉಪಯೋಗಿಸು. ಯಾ ಮಮ್ಮಿ, ಮಮ್ಮಿ, ಬಾಬು. ಬಾಗಿಲು ತೆಗಿದೇನೆ, ನೀನು ಯಾಕೆ ಒಳಗೆ ಬಂದೆ? ನಾನು ಹೇಗೆ ಬೇಕಾದ್ರೂ ಬರ್ತೀನಿ ಹೋಗ್ತೀನಿ, ನನ್ನ ತಡೆಯೋಕೆ ಯಾರಿಗೂ ಆಗಲ್ಲ. ಏನಪ್ಪ ಹೇಳ್ತಿದೀಯ? ಎಲ್ಲ ಗುರುಜಿಯವ್ರ ಮಹಿಮೆ ಅಮ್ಮ, ಅವ್ರ ಶಕ್ತಿನೆಲ್ಲ ನಂಗೆ ಕೊಟ್ರು ನೋಡಮ್ಮ. ಆಶ್ಚರ್ಯವಾಗಿದೆಯಲ್ಲ, ಈ ಶಕ್ತಿ ನನಗ್ ಮಾತ್ರ ಅಲ್ಲಮ್ಮ, ಗೀತುಂಗೂ ಇದೆ ಅಂತ ಗುರುಜಿ ಹೇಳಿದ್ರು. ಹಾಕಾ? ಹೌದಮ್ಮ, ಈ ಶಕ್ತಿ ಕೊಟ್ಟು ಗುರುಜಿ ಸಮಾಧಿ ಆಗ್ಬಿಟ್ರು. ಬಾಬು, ಆ ಮನುಷ್ಯ ರೂಪದ ದೇವರು ಸಮಾಧಿ ಆಗ್ಬಿಟ್ರ? ಹೌದಮ್ಮ, ನೀನೇನು ಯೋಚಿಸ್ಬೇಡಮ್ಮ, ನಾನಿವಾಗ ಏನ್ ಬೇಕಾದ್ರೂ ಮಾಡಬಲ್ಲೆ. ಧರ್ಮರಾಜ್, ಲಿಫ್ಟ್ ಹತ್ತಿ ಟೆರೇಸ್ಗೆ ಹೋಗಿ ನೇರವಾಗಿ ನಡಿ, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಪ್ರೊಸೀಡ್. ಅಖಿಲ, ಆಲ್ಬರ್ಟ್ ನನ್ನ ಜೀವ ಜೀವ ಕೊಡೋ ಫ್ರೆಂಡ್, ಅವ್ನು ಕೊಲ್ಬೇಡ. ಶಂಕರ್, ನಿಂಗೇನ್ ಬುದ್ಧಿ ಕೆಟ್ಟಿದ್ಯಾ? ಆಲ್ಬರ್ಟ್ ತುಂಬಾ ಮೋಸಗಾರ ಗೊತ್ತಾ? ಅವನಿಂದ ಯಾವ ಕೇಡು ಬರ್ದಾಗೆ ನಾನ್ ನೋಡ್ಕೊಳ್ತೀನಿ. ಬಾಸ್ ಹತ್ರ ಏನಾದ್ರು ಸುಳ್ಳು ಹೇಳಿ ನಾವು ಸುಧಾರಿಸೋಣ. ಇಂಪಾಸಿಬಲ್, ಇಂಪಾಸಿಬಲ್. ಅವನ್ನ ಕೊಲ್ದೆ ನಾನು ಈ ಜಾಗ ಬಿಡೋದಿಲ್ಲ. ಅಖಿಲ, ನಾನು ಹೇಳದ್ ಕೇಳು, ಧರ್ಮರಾಜ್ನ ನೀನು ಇಲ್ಲಿಗೆ ವಾಪಸ್ ಬರಕ್ ಕೇಳು, ನಾನ್ ಮಾತ್ರ ಅವ್ನ ಕೊಲ್ಲಕ್ ಬಿಡೋದಿಲ್ಲ.
ಆಶ್ಚರ್ಯವಾಗಿದೆಯಲ್ಲ. ಡ್ಯಾಡಿ, 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 ಏನಾಯ್ತು ಡ್ಯಾಡಿ? ಶಂಕರ್, ಆ ಹುಡುಗಿ ಹತ್ರ ಏನೋ ಶಕ್ತಿ ಇದೆ. ಅವಳನ್ನ ಹೇಗಾದ್ರೂ ಮಾಡಿ ನಾವು ಕರ್ಕೊಂಡೋಗ್ಲೇಬೇಕು. ಏನಾಯ್ತು ಡ್ಯಾಡಿ? ಬಾಬು, ಏನಾಯ್ತಪ್ಪ? ಅಮ್ಮ, ತಂಗಿನ ಯಾರೋ ಕೂದಲು ಚುಚ್ಚಿದಂಗಾಯ್ತಮ್ಮ. ಗೀತಾ ಇಲ್ಲಮ್ಮ. ಅಮ್ಮ, ಅಪ್ಪ ಎಲ್ಲೇ ಇರ್ಲಿ, ಅವ್ರನ್ನ ಕಂಡು ಹಿಡಿದು ಹುಡುಕಿ ನಾನ್ ಕರ್ಕೊಂಡು ಬರಬಲ್ಲೆ. ಬಾಬು, ಸಿಕ್ತು ಸಿಕ್ತು. ಏನ್ ಡಾಡಿದು, ಮೀನಿಗೆ ಬಂದು ಬರೀ ಮೂಳೆ ಇದೆ ಮತ್ತೆ ಇನ್ನೇನ? ಹೊರಡೋವಾಗ್ಲೇ ನಿಮ್ಮಅಮ್ಮ ಎಲ್ಲೋಗ್ತೀರಾ ಅಂತ ಕೇಳಿದ್ರೆ ಮೂಳೆ ಸಿಕ್ಕದೆ ಮೀನ ಸಿಕ್ಕತ್ತೆ? ಲೋ ರಾಮು, ಗೀತಾ ಕಾಣ್ತಿಲ್ಲ, ಬಾರೋ ಹುಡ್ಕೋಣ. ಪೊಲೀಸ್ಗೋ ಕಂಪ್ಲೇಂಟ್ ಕೊಡು, ಹುಡುಕೊಡ್ತಾರೆ. ಲೋ ರಾಮು, ಒಂದ್ ಮೀನ್ ಸಿಕ್ಕದೆ ನೀ ಏನಾರ ಅವ್ನ ಜೊತೆ ಹೋದೆ ಓದಿತೀನಿ. ಅಂಕಲ್, ನಿಮಗೆ ಮೀನ್ ತಾನೇ ಬೇಕು? ಹೌದು. ಲೋ ರಾಮು, ಕೈ ಚಾಚೋ. ಯಾಕೋ? ಏ ಚಾಚೋ ಹೇಳ್ತೀನಿ. ಲೋ ಬಾಬು, ಮ್ಯಾಜಿಕ್ ಶೋ ಆಗಿದೆಯಲ್ಲೋ. ಲೋ ಬಾಬು, ನಾನು ಒಂದ್ ಹಲ್ಲು ಸಾಲ್ದೆ ಕಣ. ಅಂಕಲ್, ಕೈ ಚಾಚಿ. ಓಯ್ತಲ್ಲಪ್ಪ ನನ್ ಮಡಿಕೆಗಳೆಲ್ಲ. ಅಮ್ಮ, ಏಯ್, ಎಲ್ ತಪ್ಪಿಸ್ಕೊಂಡು ಹೋಗಿ ನೋಡ್ತಾ ಇದ್ಯಾ? ಒಡದ ಮಡಿಕೆಗೆಲ್ಲ ಮರ್ಯಾದೆ ಕಾಸು ಕೊಟ್ಟೋಗು. ಪಕ್ಕದಲ್ಲಿ ಕಾರ್ ಬಂದ್ಬಿಡ್ತು, ಗೊತ್ತಾಗ್ದೆ ಹೊಡೆದ್ ಬಿಟ್ಟೆ, ತಪ್ಪಾಯ್ತು ಕಣಯ್ಯ. ಅದೆಲ್ಲ ನಂಗೆ ಗೊತ್ತಿಲ್ಲ, ಮೊದ್ಲು ಕಾಸು ಕೊಟ್ಟು ಆಮೇಲೆ ಸೈಕಲ್ ತಗೊಂಡೋಗು. ಬಂದು ಈ ಗಾಡಿಗೆ ಡಿಕ್ಕಿ ಹೊಡೆದ್ ಬಿಟ್ಟೆ, ಅದಕ್ಕೆ ಸೈಕಲ್ ಬಿಡಲ್ಲ ಅಂತಾನೆ ನೋಡು. ಏನು ಸೈಕಲ್ ಬಿಡಲ್ಲ ಅಂತನಾ? ಯೋ, ಸೈಕಲ್ ಬಿಡಯ್ಯಾ. ಏಯ್ ಇರಯ್ಯ, ನಿಂಗ್ ಮಡಿಕೆ ತಾನೇ ಬೇಕು. ಏನ್ ಒಡೆದ ಮಡಿಕೆನ ಒಟ್ಟಿಗೆ ಅಂಟಿಸ್ಕೊಡ್ತೀಯಾ? ಹೌದು, ನೋಡ್ಬೇಕಾದ್ರೆ. ಹುಡುಗಿಗೆ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ತೀರಾ? ಎಸ್ ಬಾಸ್, ನಾವು ಕಣ್ಣಾರೆ ನೋಡಿದ್ವಿ, ಉಪಾಯ ಮಾಡಿ ಕರ್ಕೊಂಡು ಬಂದ್ವಿ. ವೆರಿ ಗುಡ್, ವೆರಿ ಗುಡ್. ಆದ್ರೆ ಬಾಸ್, ಆಲ್ಬರ್ಟ್ನ ನಮ್ಮಿಂದ ಏನು ಮಾಡಕ್ಕಾಗ್ಲಿಲ್ಲ. ಟ್ರಾನ್ಸ್ಮಿಟರ್ ದಿಢೀರ್ ಅಂತ ಕೆಟ್ಟ ಹೋಯ್ತು. ಇಸ್ ಇಟ್? ಎಸ್ ಬಾಸ್. ಆಲ್ ರೈಟ್, ಆಲ್ ರೈಟ್, ಈ ಹುಡುಗಿನ ಎತ್ಕೊಂಡು ಹೋಗಿ ಆಪರೇಷನ್ ಟೇಬಲ್ ಮಲಗಿಸು. ಓಕೆ ಬಾಸ್. ಶಂಕರ್, ಗೋ ಅಂಡ್ ಸಿಟ್ ಆನ್ ದ ಮೈನ್. ಎಸ್ ಬಾಸ್. ಶಂಕರ್ಗೆ ಯಾಕೆ ಈ ಟ್ರೀಟ್ಮೆಂಟ್ ಅನ್ನೋದು ಗೊತ್ತೇ ನಿನಗೆ? ನಿನ್ನನ್ನು ಅಡ್ಡದಾರಿಗೆ ಎಳೆದ ಕಾರಣ ನನಗೆ ಗೊತ್ತು. ನಿನಗೆ
ನನಗ್ ಗೊತ್ತು ಬಾಸ್, ನಿಮಗ್ ದ್ರೋಹ ಮಾಡಕ್ ನೋಡ್ದವರು ಯಾರು ಜೀವಂತವಾಗಿ ಬದುಕಿರಲ್ಲ ಅಂತ ನನಗ್ ಗೊತ್ತು ಬಾಸ್. ಬಟ್ ನಿನಗ್ ಒಂದ್ ಗೊತ್ತಿಲ್ಲ. ಏನ್ ಬಾಸ್ ಅದು? ಆಲ್ಬರ್ಟ್ ನಿನಗ್ ಮಾತ್ರ ಅಲ್ಲ ನನಗೂ ಡೇಂಜರಸ್. ಸೊ ಐ ಕಿಲ್ಡ್ ಹಿಮ್. ಆದ್ರೆ ನಿನ್ನ ಬಿಟ್ಬಿಟ್ಟೆ. ಯಾಕ್ ಗೊತ್ತಾ ಬಾಸ್? ನೀವು ಆ ಹುಡುಗಿನ ಕರ್ಕೊಂಡ್ ಬಂದಿದ್ದಿಂದ. ಬಾಬು ಈತ ನೋಡ್ದೇನೋ, ಅವ್ಳು ಸಿಕ್ಲಿಲ್ವಾ? ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ನನಗ್ ಶಕ್ತಿ ಬಂದಾಗ ಸ್ವಲ್ಪ ಹೊತ್ತು ಮುರ್ಚೆ ಹೋಗಿದ್ಲಂತೆ. ಆಮೇಲೆ ಎಲ್ಲಿ ಹೋದ್ಲೋ ಒಂದು ಗೊತ್ತಿಲ್ಲ. ಲೋ ಬಾಬು, ನಿನ್ನ ಹತ್ರ ಇರೋ ಶಕ್ತಿಯಿಂದ ಕೂಡ ಕಂಡಿಡಿಕಾಗ್ಲಿಲ್ವಾ? ಇಲ್ಲ. ಹೌದು ರಾಮು, ಅವಳಿರೋ ಜಾಗ ಗೊತ್ತಾದ್ರೆ ಗುರೂಜಿ ಕೊಟ್ಟಿರೋ ಶಕ್ತಿಯಿಂದ ನಾನೇನ್ ಮಾಡಬಲ್ಲೆ ಅಂತ ತೋರಿಸ್ತೀನಿ. ಆಗದೆ ಇರೋ ವಿಚಿತ್ರ, ಇವಳು ಸಾಧಾರಣ ಹುಡುಗಿ ಅಲ್ಲ. ನಾನು ಪ್ರೊಫೆಸರ್ ಸ್ಯಾಮ್ಸನ್. ಐ ಕಮಾಂಡ್ ಯು, ಐ ಕಮಾಂಡ್ ಯು, ಓಪನ್ ಯುವರ್ ಐಸ್. ನಿನ್ ಹೆಸರೇನು? ಗೀತಾ. ಹೌ ಡು ಯು ನೋ ದ ಪ್ರೋಸೆಸ್ ಆಫ್ ಮಾಲಿಕ್ಯುಲರ್ ಮೊಬಿಲೈಸೇಷನ್? ಹೇಗ್ ಗೊತ್ತು? ನನಗೆ ಯಾವುದೂ ಗೊತ್ತಿಲ್ಲ. ನೀನು ಯಾರನ್ನ ಕಾಪಾಡ್ದೆ ಅಂತ ಗೊತ್ತಾ? ನಮ್ಮ ಅಪ್ಪನ್ನ. ನಿನಗ್ ಸುತ್ತಿರೋ ಬೆಲ್ಟನ್ನ ನೀನು ಬಿಚ್ಕೊಳ್ಳೋದಕ್ ಬರ್ತೇನು? ಗೀತಾ ಮೇಲೇಳು. ಅಖಿಲ, ಆ ಪ್ರಪಂಚನೇ ತಲೆಕೆಳಕು ಮಾಡುವ ಮಹಾಶಕ್ತಿ ಈಗ ನಮ್ ಕೈಗೆ ಸಿಕ್ಕಿದೆ. ಗೀತಾ, ಆ ಕಪ್ಪ ಮೆಷಿನ್ ನೋಡು. ಗೀತಾ, ಗೆಟ್ ಅಪ್ ಅಂಡ್ ವಾಕ್. ಪೂರ್ವ ಶಕ್ತಿಯಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು. ಏನೋ ಯೋಚಿಸ್ತಾ ಇದೀಯಾ? ಮಮ್ಮಿಗೆ ಏನ್ ಹೇಳೋದೋ ಗೊತ್ತಾಗ್ತಿಲ್ಲ. ನಿಲ್ಲು ಗೀತಾ, ಅಲ್ಲಿ ನಿಂತಿದ್ದಾನಲ್ಲ ಆ ಗಾರ್ಡನ್ನ ಅನಾಮತ್ಯತ್ತು. ತುಂಬಾ ಆಶ್ಚರ್ಯವಾಗಿದೆಯಲ್ಲ. ಗುಡ್, ಶಿ ಇಸ್ ಎಕ್ಸಲೆಂಟ್. ಗೀತಾ ಶಕ್ತಿ ರಿಫ್ಲೆಕ್ಸಸ್ ಎಲ್ಲ ಚೆನ್ನಾಗಿದೆ. ಗೀತಾ, ವಿಸ್ಕಿ ಡ್ರಮ್ಸ್ ಎಲ್ಲ ಸರಿಯಾಗಿಡು.
ಗೀತಾ ನಮ್ಗೆ ಒಂದು ಅಪೂರ್ವ ಮುತ್ತಿನ ಹಾಕಿ ಸಿಕ್ಕಿದ್ದಾಳೆ. ನಾವು ಇದನ್ನ ಸೆಲೆಬ್ರೇಟ್ ಮಾಡ್ಬೋದಲ್ಲ ಗೀತಾ? ನಮಗೆಲ್ಲ ಒಂದೊಂದು ತೆಗ್ ವಿಸ್ಕಿ ಕೊಡು. ಬಾಬು ಏನಾಯ್ತು? ನನ್ ತಂಗಿ, ನನ್ ತಂಗಿ ಇರೋ ಜಾಗ, ವಿಸ್ಕಿ ವಿಸ್ಕಿ ಬಾಟಲ್. ಹಾಗಾದ್ರೆ ನನ್ಗ ಆ ಜಾಗ ಗೊತ್ತು ಬಾಬು. ಗೊತ್ತಾ? ಹಾಗಾದ್ರೆ ಎಲ್ಲಿ ಹೇಳೋ? ಹ್ಮ್, ನೀನ್ ನಮ್ಗೆ ಐಸ್ ಕ್ರೀಮ್ ತಕೊಟ್ರೇನೆ ಹೇಳೋದು. ಐಸ್ ಕ್ರೀಮ್ ತಾನೆ? ಹ್ಮ್. ಆ ಜಾಗ ಎಲ್ಲಿ ಅಂತ? ನಮ್ಮ ಅಪ್ಪ ಅಪ್ಪ ಆಗಾಗ ಹೋಗೋ ನೈಟ್ ಕ್ಲಬ್ ಕಣೋ. ನೈಟ್ ಕ್ಲಬ್ಬಾ? ಇಲ್ಲೂ ಗೀತ ಕಾಣ್ತಿಲ್ವಲ್ಲ. ನೀನ್ ತಾನೇ ನೈಟ್ ಕ್ಲಬ್ ಅಂತ ಹೇಳಿದ್ದು? ಹೌದು, ಆದ್ರೆ ಬಾಬು ಯಾವ ನೈಟ್ ಕ್ಲಬ್ ಅಂತ ಸರಿಯಾಗಿ ಗೊತ್ತಾಗ್ಲಿಲ್ವಲ್ಲ. ಆದ್ರೆ ನನಗ್ ಕಾಣ್ತಿದ್ದು ನೈಟ್ ಕ್ಲಬ್ ಅಲ್ಲ, ಯಾರೋ ಅಯೋಗ್ಯರು ಗೀತನ್ ಮುಚ್ಚಿಟ್ಟಿರೋ ಜಾಗ ಕಣೋ. ಬಾಬು, ಆ ಜಾಗ ಎಲ್ಲಿದೆ ಅಂತ ನಿನ್ನಿಂದ ಟೆಲಿಪತಿಲ್ ನೋಡಕ್ ಸಾಧ್ಯವಿಲ್ವಾ? ಹೌದು ದಿಲೀಪ್, ಗುರುಜಿ ಹೇಳದ ಹಾಗೆ ನನ್ ಮನೋಶಕ್ತಿಗೆ ಗೀತಾ ನೋಡಿದ್ ಮಾತ್ರ ಕಾಣಿಸುತ್ತೆ. ಆದ್ರೆ ಆ ಜಾಗ ಹೇಗಾದ್ರೂ ಮಾಡಿ ಕಂಡು ಹಿಡಿದೇ ತೀರ್ತೀನಿ. ಗೀತಾ, ಬಾಗಿಲನ್ನ ತೆಕ್ಕೊಂಡು ನೀನಾಗೆ ಹೊರಗೆ ಬಾಮ್ಮ. ಕೂತ್ಕೊಂಡು ಊಟ ಮಾಡು, ಚೆನ್ನಾಗಿ ಊಟ ಮಾಡಬೇಕು. ನೀನು ಒಂದು ಅಪೂರ್ವ ಹುಡುಗಿ ಗೀತಾ, ನಿನ್ನಿಂದ ಎಷ್ಟೋ ಕಾರ್ಯಗಳಾಗಬೇಕಾಗಿದೆ. ಊಟ ಮಾಡಮ್ಮ. ಶಂಕರ್, ಈ ನ್ಯೂಸ್ ನೋಡು. ಇದೇನ್ ಮಹಾ ಚಿನ್ನದಿಟ್ಕೆ ಪ್ರದರ್ಶನಕ್ಕಿದೆ, ನೋಡದೇ ಇರೋರೆಲ್ಲ ನೋಡಕ್ಕೆ. ನೋಡ್ಕೊಂಡೋಗ್ಲಿ ಬಿಡು. ಓ, ಚೆನ್ನಾಗಿ ಯೋಚನೆ ಮಾಡು. ಮ್ಯೂಸಿಯಂನಲ್ಲಿ ಚಿನ್ನದಿಟ್ಕೆ, ನಮ್ ಹತ್ರ ಟ್ರಾನ್ಸ್ಮಿಟರ್, ಪಕ್ಕದಲ್ಲಿ ಗೀತಾ. ಇವಾಗ ಅರ್ಥ ಆಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಅದ್ರಲ್ಲಿ ಬಲವಾದ ಬಂದೋಬಸ್ತ್ ಇರುತ್ತೆ, ಅದ್ ಗೊತ್ತಾ? ಬಂದೋಬಸ್ತ್ ಏನು, ಒಂದು ಫುಲ್ ಸೈನ್ಯ ಪಡೆನ ಎದುರಿಸೋ ಶಕ್ತಿ ನಮ್ ಹತ್ರ ಇದೆ. ಏನ್ ಹೇಳ್ತಿದ್ಯಾ ಅಖಿಲ? ಗೀತಾ, ಗೀತಾಗಿರೋ ಆ ಶಕ್ತಿಯಿಂದ ಆ ಗೋಲ್ಡ್ ಬಾರ್ಸ್ನೆಲ್ಲ ತಗೊಂಡು ಎಲ್ಲಾದ್ರೂ ದೂರ ಹೋಗಿ ಜೀವನ ಎಲ್ಲ ಸ್ವರ್ಗನ ಅನುಭವಿಸೋಣ. ಬಾ, ಬಾಸ್ ಬರೋ ಮುಂಚೆ ಹೊರಟೋಗೋಣ. ಗೀತಾ, ಸ್ಟಾಪ್.
ಗೀತಾ ಇಳಿದ್ಬಾ. ಇದೇನೇ ಆ ಮ್ಯೂಸಿಯಂ, ಇದನ್ನ ಸಂತೋಷವಾಗಿ ಸುತ್ತು ನೋಡ್ಬೋದು. ನಂಬರ್ 9, 5 ನಿಮಿಷ ಬಿಟ್ಟು ಕಾರ್ನ ರಿವರ್ಸ್ನಲ್ಲಿ ತಗೊಂಡು ಬಂದು ಅಲ್ಲಿ ನಿಲ್ಸು. ಓಕೆ ಸರ್. ಬಾಗೀತ. ಹೌದು ಸರ್, ಹಾಗಾದ್ರೂ ನಮ್ಮ ಯಜಮಾನ್ರ ಬಗ್ಗೆ ನನ್ನ ಮಗಳ ಬಗ್ಗೆ ತಿಳಿದ್ರೆ ಫೋನ್ ಮಾಡ್ತೀರಾ ತಾನೆ? ಹಾಗೆ ಆಗ್ಲಿ. ಹಾಗಾದ್ರೆ ಗೀತಾ ಎಲ್ಲೋಗಿರ್ತಾಳೆ? ಯಾರು ಗೊತ್ತು, ಸೂಪರ್ ಬಾಯ್ಗೆ ಗೊತ್ತಿಲ್ಲ. ಕರೆಕ್ಟ್ ಬಾಬು, ಚೆನ್ನಾಗಿ ಯೋಚಿಸ್ ನೋಡು, ಎಲ್ಲಿದ್ದಾಳೋ? ಬಾಬು ಡ್ಯಾಡಿ ನೋಡ್ತೀಯಾ, ಗೀತಾ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಅಮ್ಮ, ಇಬ್ರು ಒಂದೇ ಕಡೆ ಇದ್ದಾರೆ, ಆದ್ರೆ ಆ ಸ್ಥಳ ಗೊತ್ತಿಲ್ಲ. ಹಾಗಾದ್ರೆ ಡ್ಯಾಡಿ ಜೊತೆಲಿರೋರೆ ಗೀತಾನು ಕರ್ಕೊಂಡು ಹೋಗಿರ್ಬೇಕು. ಅಮ್ಮ, ದೇವ್ರ ಶಿಲೆಗಳು ಕಾಣಿಸ್ತಿದೆ. ಧರ್ಮರಾಯನ್ ಗುಡಿನ, ಅಣ್ಣಮ್ಮನ್ ಗುಡಿನ? ಬಾಬು ಸರಿಯಾಗಿ ನೋಡೋ. ಇಲ್ಲ ರಾಣಿ, ನಂಗೆ ಮೃಗಗಳು, ಗೋಲ್ಡ್ ಬಾರ್ಗಳು ಎಲ್ಲ ಕಾಣಿಸ್ತಿದೆ. ಅದು ಮ್ಯೂಸಿಯಂ ಕಣೋ. ಮ್ಯೂಸಿಯಂ ಎಕ್ಸಾಕ್ಟ್ಲಿ. ಕಮಾನ್ ಬಾಬು, ನಾನು ಬರ್ತೀನಿ. ಬೇಡಮ್ಮ, ನಾನೇ ನೋಡ್ಕೋತೀನಿ. ಕಮಾನ್ ಬಾಯ್. ಆ ಕೋಚನ ಮುಂದಕ್ಕೂ ಹಿಂದಕ್ಕೂ ಹೋಗುವಾಗ ಮಾಡು. ಏನು ಇದು, ಕೋಚ್ ಗಾಡಿ ಆಳಿಲ್ದ ಓಡಾಡ್ತಿದೆ? ಹೌದಲ್ಲ, ಇದೇನು ಮಾಯನ ಮಂತ್ರಣ ಗೊತ್ತಿಲ್ವೇ? ಗೀತಾ, ಈಗ ನೀನೊಂದು ಕೋಲಾಹಲವೇ ನಡೆಸ್ಬೇಕು. ಕನ್ನಡಿ ನುಡಿಬೇಕು. ಆ ಬಂಗಾರದ ಗಟ್ಟಿಗಳೆಲ್ಲ ಚಿಮ್ಮಿ ಹೊರಗಡೆ ಇರೋ ನಮ್ಮ ಕಾರ್ಗೆ ಹೋಗ್ಬೇಕು. ಮೈ ಗಾಡ್, ಯಾಕೆಲ್ಲ ನಿಂತೋಯ್ತು? ನನಗೆ ಗೊತ್ತಿಲ್ಲ. ಗೀತಾ, ಗೀತಾ! ಯಾರದು ಗೀತಾ? ನಮ್ಮಣ್ಣ ಬಾಬು. ಅವನ್ನ ತಡೆದು ನಿಲ್ಸಕ್ಕಾಗಲ್ವಾ? ಆಗೋಲ್ಲ. ಬಾ ಬೇಗ ಹೋಗೋಣ.
ಶಂಕರ್, ಎಂತ ಮುಟ್ಟ ಕೆಲಸ ಮಾಡಿದೆ ಬಾಸ್? ಅಖಿಲ ಗೋಲ್ಡ್ ಬಾಸ್ ಜೊತೆ ಗೀತಾನು ಕರ್ಕೊಂಡು ಓಡೋಗಕ್ ನೋಡಿದ್ಲು ಬಾಸ್, ಅವ್ಳ ಜ್ಞಾನ ತಪ್ಪಿಸಿ ಎಲ್ಲ ನಿಮ್ಮ ಹತ್ರ ತಂದ್ಕೋಣ ಅಂತ ಮಾಡಿದೆ, ಅವಕಾಶವಾಗ್ಲಿಲ್ಲ ಬಾಸ್. ಅವಳನ್ನ ತೋರಿಸ್ಕೊಟ್ಟೆ ಅಂತ ಗೊತ್ತಾಗ್ಬಿಡ್ದು ಬಾಸ್. ಆಲ್ ರೈಟ್ ಆಲ್ ರೈಟ್, ಈಗ ನೀನು ಕಾಗತ್ತು ಪೊಲೀಸ್ನಲ್ಲಿ ಬರೋದಕ್ಕೆ ಮುಂಚೆ. ಗೀತಾ ಫಾಲೋ ಮಿ. ಬಾಸ್ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಬಾಸ್. ಡ್ಯಾಮೇಜ್, ಈಗ ತಾನೇ ಬಂದಲ್ಲ ನಾನು. ಅಷ್ಟಲ್ಲಿ ಏನಾಯ್ತು ಬಾಸ್? ಗೀತಾ ಅಣ್ಣನೇ ಕಾರ್ ನಿಲ್ಲಿಸಿರ್ಬೇಕು, ಆ ಶಕ್ತಿ ಅವನಿಗೂ ಇದೆ ಬಾಸ್. ಗೀತಾ ಬೇಕಾ ಸಾಕು ಬಿಡು. ಹಾ ಈ ಗಾಡಿ ನಿಂದ ಮತ್ತೆ ನಿಂದ, ಇದು ನನ್ನ ಸ್ವಂತ ಬಂಡಿ. ಇದು ಬರುತ್ತಾ ಹರಾಜ್ಗ? ಇದ್ರ ಮೇಲೆ ತಗೊಂಡ್ ಸಾಲ ಎಲ್ಲ ಕಟ್ಟಾಗಿದೆ, ನಿಶ್ಚಯ ಬರೋಲ್ಲ. ನಾವೆಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕು. ಅವಸರಕ್ಕೇನೆ ಆಂಬ್ಯುಲೆನ್ಸ್ ಇದೆಯಲ್ಲ, ಅದನ್ನ ಹತ್ತು ಹೋಗು. ಇದು ಹೊರಲ್ಲ ಬರೋಲ್ಲ. ಈಗ ನೀನಾಗ ಬರ್ತೀಯೋ ಇಲ್ಲ? ನೀ ತಗೊಂಡ್ ಹೋಗ್ತೀಯ. ಏನು ಉದ್ದ ಇದೆಯಾ? ಲೈಸೆನ್ಸ್ ತಗೊಂಡಿದ್ಯಾ? ಮುಂದೆ ಹೆಜ್ಜೆ ಇಡುವ ಸಿಂಹಗಳು ಸೇರಿ ಅವು ಛತ್ರಗಳ ಅವನು ನಮ್ಮ ಜೊತೆ ಬರ್ಕೊಡ್ದು. ಆ ಕಾರನ್ನ ಅಡ್ಡವಾಗಿ ನಿಲ್ಸು. ಬಿಡ್ತೇ
ಕಂಗೆ ಶಕ್ತಿ ಉಪಯೋಗಿಸಿ ಪಾಪಿ ತಪ್ಪಿಸ್ಕೊಂಬಿಟ್ಟ. ಅಳ್ತಾ ಇದ್ರೆ ಕಣ್ಣಲ್ಲಿ ಬರೋ ತಣ್ಣೀರೋ ಕಣ್ಣೀರೋ ಗೊತ್ತಾಗಲ್ವೇ? ನಿನ್ನ ಅದ ನೋಡು. ಇದನ್ನ ಏನ್ ತಡ್ಕೋತೀಯ ಬಾಸ್? ಬೇಡಿ ಬಾಸ್, ಈ ಹೈ ವೋಲ್ಟೇಜ್ ಕರೆಂಟ್ನಿಂದ ಗೀತಾ ಸತ್ತು ಹೋದ್ರೆ ಆಮೇಲೆ ನಾವೇನು ಮಾಡಕ್ಕಾಗೋದಿಲ್ಲ ಬಾಸ್. ಎಸ್, ನನಗೆ ಗೊತ್ತು. ಆ ಸೂಪರ್ ಬಾಯ್ ಬದುಕಿರೋವರೆಗೂ ಗೀತಾ ಇದ್ರೂ ಏನು ಪ್ರಯೋಜನ ಇಲ್ಲ. ಗೀತಾ, ಆ ಕೆಂಪು ಟರ್ಮಿನಲ್ ಮುಟ್ಟು. ಗೀತಾ ಒಳಗಡೆ ಹೋಗು. ಗೀತಾ ಹೊರಗಡೆ ಬಾ, ನನ್ನ ಹಿಂದೆ ಬಾ. ಗೀತಾ ಟೇಬಲ್ ಮೇಲೆ ಮಲ್ಕೋ. ಇಲ್ಲ, ಇವನ್ ಕೊಲ್ಲಕ್ಕಾಗಲ್ಲ. ಅಖಿಲ, ಸೂಪರ್ ಬಾಯ್ನ ನಾವು ಯಾವ ರೀತಿಯಿಂದ ಸಾಯಿಸೋದಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಇರೋದು ಒಂದೇ ದಾರಿ. ಏನ್ ಮಾಡ್ಬೇಕು? ಸೆಂಟಿಮೆಂಟ್, ಪ್ರೀತಿ, ವಿಶ್ವಾಸ, ಅದೇ ಸರಿಯಾದ ದಾರಿ. ಅದ್ ಹೇಗೆ ಬಾಸ್? ಅದ್ ಹೇಗೆ ಅಂದ್ರೆ, ಸೂಪರ್ ಬಾಯ್ ಜೊತೆಯಾಗಿರೋ ಅವನ ತಾಯಿನ ಅವನಿಂದ ಬೇರೆ ಮಾಡ್ಬೇಕು. ಬಾಸ್, ನಾನು ಹೋಗಿ ಅವ್ರ ತಾಯಿನ ಕರ್ಕೊಂಡು ಬರ್ತೀನಿ. ಅದು ನನ್ ತುಂಬಾ ಸುಲಭ. ಎಸ್, ತುಂಬಾ ಸುಲಭ. ಆಲ್ಬರ್ಟ್ ನ ಕೊಲ್ದಾಗ ತಡೆದಿದ್ದು ನಿನಗೆ ಸುಲಭ. ಬಾಸ್, ನನಗ ದ್ರೋಹ ಮಾಡಿ ಗೋಲ್ಡ್ ಬಾರ್ಸ್ ನ ಕದಿಯೋದಕ್ಕೆ ಹೋಗಿ ಬರೀ ಕೈನಲ್ಲಿ ಬಂದಿದ್ದು ಸುಲಭ. ನಿನಗಿದೆಲ್ಲ ತುಂಬಾ ಸುಲಭ. ಬಾಸ್, ನನ್ನ ಕ್ಷಮಿಸಿ, ಇದ್ರಲ್ಲಿ ನನ್ನ ಕೈವಾಡ ಏನಿಲ್ಲ ಬಾಸ್. ಇದೆಲ್ಲ ಅಖಿಲಾನೇ ಮಾಡಿದ್ದು. ಪುಟ್ ಹಿಮ್ ಆನ್ ದಿ ಟೇಬಲ್. ಬಾಸ್, ನನ್ ಕೊಲ್ಬೇಡಿ, ನನ್ ಮಾತು ನಂಬಿ ಬಾಸ್. ಬಾಸ್, ನನ್ ಮಾತು ನಂಬಿ, ನನ್ ಬಿಟ್ಬಿಡಿ ಬಾಸ್. ನನ್ ಕೊಲ್ಬೇಡಿ ಬಾಸ್, ನನ್ ಕೊಲ್ಬೇಡಿ, ನನ್ ಕೊಲ್ಬೇಡಿ ಬಾಸ್, ನನ್ ಬಿಟ್ಬಿಡಿ. ಪಾಪ ಶಂಕರ್ ನಿರಂತರವಾಗಿ ಅದೃಶ್ಯವಾಗಿ ಹೋದ. ತಗೋ ಕುಡಿ, ಹಾಗೆ ಸುತ್ತ ಹೊಡಿ. ಮೊದಲು ಗ್ಲಾಸನ್ ಕೊಡು. ಚೆನ್ನಾಗಿತ್ತ? ನಾವ್ ಯು ಟೇಕ್ ಧರ್ಮರಾಜ್, ಆ ಸೂಪರ್ ಬಾಯ್ ಅಮ್ಮನ್ ಕರ್ಕೊಂಬ. ಅವ್ರ ಅಮ್ಮನ್ ಹುಡುಕ್ತಾ ಅವನ್ ಇಲ್ಲಿ ಖಂಡಿತವಾಗಿ ಬರ್ತಾನೆ. ಇಲ್ದಿದ್ರೆ ಬರೋ ಹಾಗೆ ಮಾಡೋಣ. ಆಮೇಲೆ ಅವ್ರ ಅಮ್ಮನ್ ಮೂಲಕ ಅವನ್ನ ಸುಲಭವಾಗಿ ಅಡಗಿಸ್ಬೋದು. ಹೌದು, ಆದ್ರೆ ಆ ಸೂಪರ್ ಬಾಯ್ ಇಲ್ಲೇ ಇರೋ ಹೊತ್ತು ನೋಡಿ ಹೋಗು. ಶೂರ್ ಬಾಸ್. ಎಸ್, ನಾನು ಮಿಸಸ್ ಧರ್ಮರಾಜ್ ಮಾತಾಡ್ತಾ ಇದ್ದೀನಿ. ಏನಮ್ಮ, ಏನ್ ವಿಷಯ? ಅವರು ಮಹಾಬಲಿಪುರಂಗೆ ಹೋಗ್ತಾರೆ ಅಂತ ಫೋನ್ ಬಂದಿತ್ತು. ನಾನು ಕೂಡ ಅಲ್ಲಿಗೆ ಹೋಗ್ತೀನಿ. ಹೋಗೋಕ್ ಮುಂಚೆ ಫೋನ್ ಮಾಡ್ತಿದ್ದೀನಿ. ನೀವು ಹೋಗ್ಬೇಡಿ, ನಾನೇ ಯಾರು ಹೋಗ್ತೀನಿ. ಹಲೋ, ಬಾಬು ಅಮ್ಮ ಮಾತಾಡೋದ? ಬಾಬು ಮನೇಲಿಲ್ವಾ? ನೀನ್ ಯಾರಮ್ಮ? ನಾನು ಬಾಬು ಕ್ಲಾಸ್ಮೇಟ್ ಸಿಸ್ಟರ್ ಮಾತಾಡ್ತಿದ್ದೀನಿ. ನನ್ ತಮ್ಮ ಅವನ್ನ ನೋಡ್ಬೇಕು. ಯಾವಾಗ ಬರ್ತಾನೆ? ಗೊತ್ತಿಲ್ಲಮ್ಮ, ಅವನ್ ಬಂದ ತಕ್ಷಣ ಹೇಳ್ತೀನಿ. ನಿನ್ ಹೆಸರು? ನನ್ನ ಹೆಸರು ರಮ್ಮ. ಓಕೆ. ಧರ್ಮರಾಜ್, ಗಮನ ಇಟ್ಟು ಕೇಳು. ನಿನ್ನ ವೈಫ್ ಕೇಳೋ ಪ್ರಶ್ನೆಗಳಿಗೆಲ್ಲ ಕರೆಕ್ಟ್ ಆಗಿ ಉತ್ತರ ಹೇಳಿ ಕರ್ಕೊಂಡ್ ಬಾ. ಇಲ್ದಿದ್ರೆ ಹೇಳ್ಕೊಂಡ್ ಬಾ. ಪ್ರೊಸೀಡ್.
ಯಾಕ್ ಬಂದ್ರಿ? ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಯಾರ್ಯಾರೋ ನಿಮ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಗೊತ್ತಾ? ನೀವಿಲ್ದೆ ಇಲ್ಲಿ ಏನೆಲ್ಲ ನಡೆದಿದೆ ಅಂತ ಗೊತ್ತಾ? ಗೊತ್ತು, ನನಗೆಲ್ಲ ಗೊತ್ತು. ಗೊತ್ತಾ, ಗೀತಾ ಕೂಡ ಕಾಣದೆ ಹೋಗಿದ್ ಗೊತ್ತಾ? ನೀವಿಲ್ದೆ ನಾನ್ ಪಟ್ಟ ವೇದನೆ ಎಷ್ಟು ಅಂತ ಗೊತ್ತಾ? ಬಾಬು ನಿಮ್ಮನ್ನ ಗೀತಾನ ಹುಡುಕಿ ಹುಡುಕಿ ದಿನ ಅಲಿತಿದ್ದಾನೆ ಗೊತ್ತಾ? ಗೊತ್ತು, ನನಗೆಲ್ಲ ಗೊತ್ತು. ಅಖಿಲ, ಥ್ಯಾಂಕ್ ಯು. ಧರ್ಮರಾಜ್, ಅವಳನ್ನ ಸೋಫಾದಲ್ಲಿ ಮಲಗಿಸು. ಕೊಡಿಲಿ ಆ ಟ್ರಾನ್ಸ್ಮಿಟರ್. ಮಮ್ಮಿ, 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 ಇರು ಸಲೋಮನ್, ಅಮ್ಮ ನೋಡ್ಬಿಟ್ ಬರ್ತೀನಿ. ಏನ್ ಸಲೋಮನ್, ಅಮ್ಮ ಮನೇಲಿಲ್ಲ ಅಂತ ಹೇಳ್ತೀಯಾ? ರಾಮು, ಎಲ್ರೂ ಬಂದ್ರೋ? ಸಾಲೋಮನ್ ಹೇಳ್ತಾ ಇದ್ದಾನೆ ಅಮ್ಮನ್ಗೇನೋ ಅಪಾಯ ಬಂದಿರೋ ಹಾಗಿದೆ. ಬಂದ್ರೆ ಎಲ್ರು ಹೋಗೋಣ. ಪುಣ್ಯ ಮಾಡಿರ್ಬೇಕು. ಯಾರು ಯಾರು ನೀವೆಲ್ಲ? ನನ್ನ ಯಾಕೆ ಇಲ್ಲಿಗೆ ಬಲವಂತವಾಗಿ ಕರ್ಕೊಂಡು ಬಂದಿದ್ದು? ಭಯ ಪಡಬೇಡ, ನಿನಗೆ ಯಾವ ಅಪಾಯನೂ ಬರಲ್ಲ. ಮತ್ತೆ ಯಾತಕ್ಕೆ ನನ್ನ ಗಂಡನ ಹೀಗೆಲ್ಲ ಹಿಂಸೆ ಮಾಡ್ತೀರಾ? ನಾವು ನಿಮ್ಗೆ ಏನ್ ಕೇಡ್ ಮಾಡಿದ್ವಿ? ನನ್ನ ಮಗಳು, ನನ್ನ ಮಗಳು ಗೀತಾ ಎಲ್ಲಿ? ಇಲ್ಲೇ ಇದ್ದಾಳೆ, ಸೌಖ್ಯವಾಗಿದ್ದಾಳೆ. ಗೀತಾ, ಕಮ್ ಹಿಯರ್. ಸ್ಟಾಪ್. ಇದ್ಯಾರು ಗೊತ್ತಾ? ನಮ್ಮಮ್ಮ. ಗೀತಾ, ಏನಮ್ಮ ಇದು? ಯಾಕೆ ಹೀಗಿದೆಯಾ? ಯಾಕೆ ಹಾಗೆ ನೋಡ್ತೀಯಾ? ಗೀತಾ, ನನ್ನ ಹತ್ರ ಮಾತಾಡಲ್ವಮ್ಮ, ಮಾತಾಡಲ್ವಾ? ಯಾಕೆ ನನ್ನ ಮಗಳು ಗಂಡನ ಹೀಗಿದ್ದಾರೆ ಹೇಳಿ, ಯಾಕೆ ಹೀಗಿದ್ದಾರೆ ಅಂತ? ಅವ್ರಿಗೇನು ಆಗಿಲ್ಲ. ಈ ಡಿವೈಸ್ ನಿಂದ ನಾನು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ನಾವ್ ಏನ್ ಹೇಳ್ತೀವೋ ಅದನ್ನ ಅವ್ರು ಮಾಡ್ತಾರೆ. ತಾವಾಗೆ ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ಅವರು ಆಯಸ್ ಪೂರ್ತಿ ಹೀಗೆ ಇರ್ಬೇಕಾ? ಇಲ್ಲ, ನಮ್ ಕಾರ್ಯ ಮುಗಿದ ತಕ್ಷಣ ಅವರು ಮುಂಚಿನ ಸ್ಥಿತಿಗೆ ಬದಲಾಗ್ತಾರೆ. ಅದಕ್ಕೆ ನೀನು ನನಗೆ ಒಂದೇ ಒಂದು ಚಿಕ್ಕ ಸಹಾಯ ಮಾಡಬೇಕು. ಏನ್ ಮಾಡ್ಬೇಕು ಹೇಳಿ, ಈಗಲೇ ಮಾಡ್ತೀನಿ ಹೇಳಿ, ಬೇಗ ಹೇಳಿ. ಹೇಳ್ತೀನಿ, ಅದನ್ನ ಹೇಳೋದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಅಖಿಲ, ಆಕೆಗೆ ವಿವರಿಸು. ನಿನ್ನ ಮಗ ಅದೇ ಆ ಸೂಪರ್ ಬಾಯ್, ಅವನ ಶಕ್ತಿನ ಸ್ವಲ್ಪ ಕಾಲಕ್ಕೆ ನೀನು ಅಡಗಿಸಿಡ್ಬೇಕು.
ಎಸ್, ನೀನ್ ಹೇಳಿದ್ರೆ ಅವನ್ ಖಂಡಿತ ಕೇಳ್ತಾನೆ. ಗೀತಾ ಶಕ್ತಿಯಿಂದ ನಾನು ನನ್ನ ಲಕ್ಷ್ಯಾನ ಸಾಧಿಸಬೇಕು. ಆಮೇಲೆ ನಾನು ಈ ನಾಡನ್ನೇ ಬಿಟ್ಟು ಹೊರಟೋಗ್ತೀನಿ. ಅಷ್ಟರೊಳಗೆ ನಿನ್ನ ಮಗ ಏನಾದರೂ ಅಡ್ಡವಾಗಿ ಬಂದ್ರೆ ನೀನು, ನಿನ್ನ ಗಂಡ, ನಿನ್ನ ಮಗಳು ಗೀತಾ ಯಾರು ಜೀವಂತವಾಗಿ ಉಳಿಯಲ್ಲ. ಬೇಡ ಬೇಡ, ನೀವ್ ಹೇಳ್ದಾಗೆ ನನ್ನ ಮಗನ ತಡಿತೀನಿ, ನಿಮ್ಗೆ ಯಾವ ತೊಂದ್ರೆನೂ ಆಗ್ದಂಗ್ ನೋಡ್ಕೋತೀನಿ. ವೆರಿ ಗುಡ್, ವೆರಿ ಗುಡ್, ಅದು ಸಾಕು ನಮಗೆ. ಹಾಗಾದ್ರೆ ನಾನು ಹೋಗಿ ನನ್ನ ಮಗನ್ಗೆಲ್ಲ ಹೇಳ್ತೀನಿ. ಅದರ ಅವಶ್ಯಕತೆ ಇಲ್ಲ. ನಮ್ಮ ರೆಕಾರ್ಡೆಡ್ ಟೇಪ್ ಸುದ್ದಿಯಿಂದ ಆ ಸೂಪರ್ ಬಾಯಿನ ಇಲ್ಲಿ ಕರೆಸಬೇಕು ಅಂತಿದ್ದೆ. ಆದ್ರೆ ನಿಮ್ಮ ಬುದ್ಧಿಶಾಲಿ ನಾಯಿ ಅವನನ್ನ ನಮ್ಮಲ್ಲಿಗೆ ಬೇಗ ಕರ್ಕೊಂಡ್ ಬರ್ತಾ ಇದೆ. ಅವನ್ ಇಲ್ಲಿಗೆ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾ? ಗೊತ್ತು, ನೀವ್ ಹೇಳ್ದ ಹಾಗೆ ನಡ್ಕೋತೀನಿ. ಗಾರ್ಡ್ಸ್, ಧರ್ಮರಾಜನ ನೆಲಮಾಳಿಗೆ ಕರ್ಕೊಂಡು ಹೋಗಿ. ಧರ್ಮರಾಜ್, ಅವ್ರನ್ನ ಫಾಲೋ ಮಾಡು. ಆ ಮಿಸಸ್ ಧರ್ಮರಾಜ್, ದಯವಿಟ್ಟು ನೀವು ಇಲ್ಲಿರಿ. ಗೀತಾ, ಕಮಾನ್, ಬಾಯ್ಸ್ ಫಾಲೋ ಮೀ. ಗೀತಾ, ಫಾಲೋ ಮೀ. ಗೀತಾ, ಸ್ಟಾಪ್. ನಾನು ಗ್ರೀನ್ ಹಿಲ್ಸ್ ಡೈನಾಮಿಕ್ ಗ್ಯಾಸ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬರ್ತೀನಿ. ನೀವು ಮಾತ್ರ ಒಬ್ರೇ ಹೋಗ್ತಿರೇನು? ಏನಂದ ನೀನು? ನಾನು ನಿಮ್ ಜೊತೆಲಿ ಬರ್ತೀನಿ. ನಾನೋ? ಈಗ ಬೇಡ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಯಾವಾಗ? ನೀವು ಹೊರನಾಡಿಗೆ ಹೋದ್ಮೇಲೇನು? ಅಖಿಲ, ಏನ್ ಹೇಳ್ತಿದ್ಯಾ? ನೀವು ನನ್ನ ಮೋಸ ಮಾಡೋದಕ್ಕಾಗೋಲ್ಲ ಅಂದೆ. ಅಖಿಲ ಬಾಸ್, ಗೀತಾ ನೀವಾಗ ನನ್ನಿಂದ್ಲೂ ಕಂಡು, ನೀವ್ ಏನೇ ಹೇಳಿದ್ರು ಗೀತಾ ಮಾಡದ ಹಾಗೆ ತಡಿಯೋಕ್ ಬರತ್ತೆ ಬಾಸ್. ಗೀತಾ, ಅಲ್ಲಿಂದ ಬಾ. ಬದಲಾಯಿಸ್ಬಿಟ್ರು ಬಾಬು, ನಿನ್ನಲ್ಲಿರೋ ಶಕ್ತಿನ ಉಪಯೋಗಿಸಕ್ ಹೊರಟ್ರೆ ಅವ್ರನ್ನ ಜೀವಂತವಾಗಿ ನೋಡಕ್ ಆಗಲ್ಲಪ್ಪ. ಇಲ್ಲಮ್ಮ, ಅವ್ರನ್ನೆಲ್ಲ ನಾನ್ ಕಾಪಾಡ್ಬಲ್ಲೆ. ಅವ್ರೆಲ್ಲಮ್ಮ ಬಾಬು, ಬಾಬು ನಾನ್ ಹೇಳ್ತೀನಿ. ಏನಾಯ್ತಮ್ಮ? ನನ್ ಬಗ್ಗೆ ಯೋಚಿಸ್ಬೇಡಿಮ್ಮ. ಧರ್ಮರಾಜನ ಅಂಡರ್ ಗ್ರೌಂಡ್ ನಲ್ಲಿರೋ ಫೋರ್ತ್ ಸೆಲ್ ನಲ್ಲಿ ಅವ್ರ ಕಿವಿ ಹಿಂದ್ಗಡೆ ಇರೋ ಆ ಡಿವೈಸ್ ಅನ್ನು ತೆಗೆದ್ಬಿಟ್ರೆ ಮೊದಲ ಹಾಗೆ ಆಗೋಗ್ತಾರೆ. ಅಖಿಲ ಅಮ್ಮ, ಈ ಸೂಪರ್ ಬಾಯ್ ಜೊತೆ ಗ್ರೀನ್ ಹಿಲ್ಸ್ ನಲ್ಲಿರೋ ಡೈನಾಮಿಕ್ ಗ್ಯಾಸ್ ಫ್ಯಾಕ್ಟ್ರಿಗೆ ಹೋಗಿ ಬಾಬು,
ಸುಜಾತ ಏನಿದೆಲ್ಲ ಎಲ್ಲಿದ್ದೀವಿ? ನಿಮಗೆ ಡಿವೈಸ್ ಇಟ್ಟು ಆ ಪಾಪೆಗಳು ನಿಮ್ಮನ್ನ ಅಡಿಯಾಳಾಗಿಸ್ಕೊಂಡಿದ್ರು. ಯಾರು? ಐಡೆಂಟಿಟಿ ಕಾರ್ಡ್ ಪ್ಲೀಸ್. ಟೇಕ್ ಕೇರ್ ಆಫ್ ಹಿಮ್. ನಾನು ಈಗಲೇ ಫ್ಯಾಕ್ಟ್ರಿ ಹೋಗ್ತಾ ಇದ್ದೀನಿ ಬಾಬು. ಅವನು ಹೋಗ್ಲಿ ಬಿಡಿ. ಆ ಕಡೆ ಹೋಗಿ ವೇಟ್ ಮಾಡಿ. ಗೀತಾ ಫಾಲೋ ಮೀ. ಬೇಗ ಎಲ್ರು ಬನ್ನಿ, ಪ್ಲಾನ್ ಸ್ಟಾಪ್ ಆಗೋಯ್ತು. ಪ್ಲಾನ್ ಇದೆ ಸರ್, ಸಮಥಿಂಗ್ ಡೇಂಜರಸ್. ವಾಟ್ಸ್ ಇಟ್? ವಾಟ್ ಹ್ಯಾಪನ್? ವಾಟ್ ಹ್ಯಾಪನ್? ಏನಾಯ್ತು? ಪ್ಲಾಂಟ್ ಯಾಕೋ ತಾನಾಗಿ ನಿಂತೋಯ್ತು ಸರ್. ಡೇಂಜರ್ ವಾಟ್? ಜೆಂಟಲ್ಮನ್, ನಾನೇ ಪ್ರೊಫೆಸರ್ ಸ್ಯಾಮ್ಸನ್. ಈ ಪ್ಲಾಂಟ್ ನ ಡೇಂಜರಸ್ ಪಾಯಿಂಟ್ ಗೆ ತಂದವನು ನಾನೇ. ನೀವು ನಿಲ್ಸಿದ್ರ? ಹೇಗ್ ಮಾಡಿದ್ರಿ? ನನ್ನಿಂದ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ. ಇಲ್ಲಿ ಕೆಲಸ ಮಾಡೋ ನಮ್ಮ ಸ್ಪೈ ಮೂಲಕ ಈ ಪ್ಲಾಂಟ್ ನ ಡೀಟೇಲ್ಸ್ ಪೂರ ನನಗ್ ಗೊತ್ತು. ಈಗ ಹೇಳಿ ಎಲ್ಲಿದ್ದಾರೆ ನಿಮ್ ಜನರಲ್ ಮ್ಯಾನೇಜರ್? ಕಾಲ್ ಹಿಮ್ ಕ್ವಿಕ್. ಸರ್, ಯಾರೋ ಒಬ್ಬ ಹುಚ್ಚ ಮನುಷ್ಯ. ನಾವು ಪ್ರೊಫೆಸರ್ ಸ್ಯಾಮ್ಸನ್. ಪ್ರೊಫೆಸರ್ ಸ್ಯಾಮ್ಸನ್ ಅಂತೆ ನಮ್ಮ ಪ್ಲಾಂಟ್ಸ್ ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅವ್ರು ನಿಮ್ಮನ್ನ ನೋಡ್ಬೇಕಂತೆ. ಎಸ್ ಸರ್. ಏಯ್ ಯಾರ್ ನೀನು? ಏನ್ ನೀನ್ ಬೆದರಿಕೆ? ಮಿಸ್ಟರ್ ಜನರಲ್ ಮ್ಯಾನೇಜರ್, ಕೂಗಾಡ ಪ್ರಯೋಜನ ಇಲ್ಲ. ಈ ಹುಡುಗಿ ಶಕ್ತಿ ಏನು ಅಂತ ನಿಮಗೆ ತೋರಿಸ್ತೀನಿ. ಗೀತಾ, ಅಕಾರ್ಡಿಂಗ್ ಟು ದ ಪ್ಲಾನ್ ಅಲ್ಲಿರೋ ವಿಷವಾಯು ವಾಲ್ವನ್ನ ಸ್ವಲ್ಪ ತೆಗೆದುಬಿಡು. ಹಾಗೆ ಮಾಡಬೇಡ. ಅನಾವಶ್ಯಕ ಜನರ ನೀನ್ ಕೊಲ್ಬೇಡ. ಮಿಸ್ಟರ್ ಜನರಲ್ ಮ್ಯಾನೇಜರ್, ನಿಜವಾಗ್ಲೂ ನೀನ್ ನನ್ನ ತಡಿಬೇಕು ಅಂತಿದ್ರೆ ನಾನು ಹೇಳೋ ಹಾಗೆ ನೀನ್ ಕೇಳಬೇಕು. ಈ ಪ್ಲಾಂಟ್ ನಲ್ಲಿರೋ ವಿಷವಾಯು ಎಂಥದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಸಾವಿರಾರು ಜನರ ಪ್ರಾಣ ಉಳಿಬೇಕಾದ್ರೆ ನನಗೆ 10 ಕೋಟಿ ಬೆಲೆ ಚಿನ್ನ ಬೇಕು. 10 ಕೋಟಿ ರೂಪಾಯಿ ಗೋಲ್ಡ್? ಅಷ್ಟೇ ಅಲ್ಲ, ನಾನು ಈ ದೇಶ ಬಿಟ್ಟು ಹೋಗೋಕೆ ಒಂದು ಪ್ಲೇನ್ ತಯಾರಾಗಿರ್ಬೇಕು. ನನಗೆ ಕಾಲ ಬಹಳ ಮುಖ್ಯ. ನಾನು ಕೇಳ್ತಿರೋ ಚಿನ್ನ ಈಗಲೇ ಬೇಕು. ನೀನ್ ಹೇಳ್ದ ನಾನು ಒಪ್ಕೊಂಡ್ರೆ ಇಷ್ಟು ಶಾರ್ಟ್ ಟೈಮಲ್ಲಿ 10 ಕೋಟಿ ರೂಪಾಯಿ ಗೋಲ್ಡ್ ಎಲ್ಲಿಂದ ತರೋದು? ಅದು ಬಹಳ ಸುಲಭ. ನಿಮ್ಮ ಮೇಲ್ ಅಧಿಕಾರಿಗಳ ಹತ್ರ ಮಾತಾಡು. ಹೇಳೋದು
ಅಂತ. ಏನಾಯ್ತು ನಿನ್ ಶಕ್ತಿ? ಯಾಕೆ ಹೀಗಾಗ್ತಾ ಇದೆ? ನಮ್ಮ ಅಣ್ಣ ಬಂದಿದ್ದಾನೆ. ಚಕ್ರ ಮೇಲೆ ಎದ್ದು ಸಾಕು. ಆ ಹೆವಿ ಮೆಷಿನ್ ಅವನ ಮೇಲೆ ಹಾಕು. ಐ ಕಮಾಂಡ್ ಯು.